ನಮಸ್ಕಾರ ವೀಕ್ಷಕರೇ. ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮಕ್ಕಳಲ್ಲಿ ಕಂಡು ಬರುವಂತಹ ಕುಬ್ಜತೆ ಮತ್ತು ಸ್ಥೂಲಕಾಯದ ಸಮಸ್ಯೆ ಇದರ ಬಗ್ಗೆ ಮಾತನಾಡಲಿದ್ದೇವೆ. ಈ ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೌಶಿಕ್ ಉರಾಳ ಎಚ್. ಇವರು ಸಹಾಯಕ ಪ್ರಾಧ್ಯಾಪಕರು, ಮಕ್ಕಳ ಮಧುಮೇಹ ಮತ್ತು ಹಾರ್ಮೋನ್ ತಜ್ಞರು, ಮಕ್ಕಳ ವಿಭಾಗ KMC ಮಣಿಪಾಲ. ಮೊದಲನೇದಾಗಿ ಡಾಕ್ಟರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಡಾಕ್ಟರ್. ಇವತ್ತಿನ ನಾವು ಸಂಚಿಕೆಯಲ್ಲಿ ಈ ಮಕ್ಕಳಲ್ಲಿ ಒಂದು ಕಂಡು ಬರುವಂತಹ, ಅಂದ್ರೆ ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ ಒಂದು ಕುಬ್ಜತೆ, ಹಾಗೆ ಇನ್ನೊಂದು ಸ್ಥೂಲಕಾಯದ ಒಂದು ಸಮಸ್ಯೆ ಬಗ್ಗೆ ಕೇಳಿರ್ತೀವಿ, ಅದ್ರ ಬಗ್ಗೆ ಮಾತನಾಡಲಿದ್ದೇವೆ. ಹಾಗೆ ಇನ್ನೊಂದು ಈ ಹಾರ್ಮೋನ್ ತೊಂದರೆಗಳ ಬಗ್ಗೆ ಕೂಡ ಅಂದ್ರೆ ನೀವು ಮಾತನಾಡಲಿದ್ದೀರಿ. ನನ್ನ ಮೊದಲನೇ ಪ್ರಶ್ನೆ ಡಾಕ್ಟರ್, ಅಂದ್ರೆ ಈ ಹಾರ್ಮೋನ್ ಅಂತ ಹೇಳಿದ್ರೆ ಏನು? ಹಾರ್ಮೋನ್ ಅಂದ್ರೆ ಅದೊಂದು ಒಂದು ನಮೂನೆಯ ರಾಸಾಯನಿಕ ಪದಾರ್ಥ, ಕೆಮಿಕಲ್ ಸಬ್ಸ್ಟೆನ್ಸ್ ಅಂತ ಏನು ಹೇಳ್ತೇವಲ್ಲ. ಹಾಗೆ ನಮ್ಮ ದೇಹದಲ್ಲಿ ಬಹಳಷ್ಟು ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಏನು ಹೇಳ್ತೇವೆ, ಅಂತಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂಥೇಳಿ ನಿರ್ನಾಳ ಗ್ರಂಥಿಗಳು ಅಂತ ಇದೆ. ತಲೆಯಿಂದ ಹೊಟ್ಟೆ ಒಳಗೆ ತುಂಬ ಬಹಳಷ್ಟು ನಿರ್ನಾಳ ಗ್ರಂಥಿಗಳಿದೆ. ಅದರಿಂದ ಉತ್ಪಾದನೆಗೊಳ್ಳುವಂತಹ ಒಂದು ರಾಸಾಯನಿಕ ವಸ್ತುವೆ ಹಾರ್ಮೋನ್. ಬಹಳ ತುಂಬ ನಿರ್ನಾಳ ಗ್ರಂಥಿಗಳಿದೆ, ಅದರಿಂದ ಬೇರೆ ಬೇರೆ ಒಂದೊಂದು ನಿರ್ನಾಳ ಗ್ರಂಥಿ ಒಂದೊಂದು ನಮೂನೆಯ ಹಾರ್ಮೋನ್ಗಳನ್ನು ಉತ್ಪಾದನೆ ಮಾಡ್ತದೆ. ಇದರ ವಿಶೇಷತೆ ಏನಪ್ಪ ಅಂದರೆ ಈ ನಿರ್ನಾಳ ಗ್ರಂಥಿಗಳು ನೇರವಾಗಿ ಈ ಕೆಮಿಕಲ್ ಸಬ್ಸ್ಟೆನ್ಸನ್ನು ರಕ್ತಕ್ಕೆ ಬಿಡುಗಡೆ ಮಾಡ್ತದೆ. ಇದು ದೇಹದ ಒಂದು ಭಾಗದಲ್ಲಿ ಉತ್ಪಾದನೆಗೊಂಡು ಬೇರೆ ಕಡೆ ಚಲಿಸಿ ಅಲ್ಲಿ ತನ್ನ ಕೆಲಸವನ್ನು ಮಾಡ್ತದೆ. ಸಪೋಸ್ ಈಗ ಮೆದುಳಲ್ಲಿ ಉತ್ಪಾದನೆ ಆಗಿರುವಂಥ ಹಾರ್ಮೋನು ಕುತ್ತಿಗೆಯಲ್ಲಿ ಥೈರಾಯ್ಡ್ ಮೇಲೆ ಆ್ಯಕ್ಟ್ ಮಾಡೋದಿರಬಹುದು, ಅಥವಾ ಜನನಾಂಗಗಳ ಮೇಲೆ ಆ್ಯಕ್ಟ್ ಮಾಡೋದಿರ್ಬೋದು, ಅಥವಾ ಹೊಟ್ಟೆಯಲ್ಲಿ ಅಡ್ರಿನಲ್ ಗ್ರಾಂಡ್ ಮೇಲೆ ಆ್ಯಕ್ಟ್ ಮಾಡೋದಿರ್ಬೋದು. ಹೀಗೆ ದೇಹದ ಒಂದು ಭಾಗದಲ್ಲಿ ಉತ್ಪಾದನೆಯಾಗಿ ರಕ್ತದ ಮೂಲಕ ಸಂಚರಿಸಿ ಬೇರೆ ಭಾಗದ ಅಂಗಾಂಗದ ಕಾರ್ಯಗಳ ಮೇಲೆ ತನ್ನ ಪ್ರಭಾವವನ್ನು ಬೀರ್ತವೆ. ಈ ಎಲ್ಲ ಕೆಮಿಕಲ್ ಸಬ್ಸ್ಟಾನ್ಸ್ಗಳನ್ನು ಒಟ್ಟಿಗೆ ಹಾರ್ಮೋನ್ಗಳು ಅಂತ ಕರಿತೇವೆ. ಓಕೆ, ಹಾಗೆ ಡಾಕ್ಟರ್, ಇನ್ನು ಈ ಹಾರ್ಮೋನ್ಗಳಲ್ಲಿ ಒಂದು ಎಷ್ಟು ಬಗೆ, ಅಂದರೆ ಎಷ್ಟು ವಿಧಗಳಿರ್ತದೆ? ಬಹಳಷ್ಟು ವಿಧಗಳಿದೆ. ನಾನು ಹೇಳಿದೆ ಅಲ್ಲ ಮುಂಚೆನೆ, ಈ ನಿರ್ನಾಳ ಗ್ರಂಥಿಗಳು ಅಥವಾ ಎಂಡೋಕ್ರೈನ್ ಗ್ಲ್ಯಾಂಡ್ಗಳಂತ ಏನು ಹೇಳ್ತೇವೆ, ಅದು ಒಂದೊಂದು ಬಗೆಯ ಎಂಡೋಕ್ರೈನ್ ಗ್ಲ್ಯಾಂಡ್ಗಳು ಒಂದೊಂದು ನಮ್ಮನೆಯ ಹಾರ್ಮೋನ್ಗಳನ್ನು ಉತ್ಪಾದನೆ ಮಾಡ್ತವೆ. ಈಗ ತಲೆಯಿಂದ ಶುರು ಮಾಡೋದು, ಅಂದರೆ ಮೇಲಿಂದ ಕೆಳಗೊರೆಗೆ ಒಂದೊಂದೇ ಲಿಸ್ಟ್ ಮಾಡ್ತಾ ಬರೋದಾದರೆ, ಮೊದಲನೇದು ಬ್ರೈನಲ್ಲಿ ಮೆದುಳು ಅಂತ ಏನು ಹೇಳ್ತೇವೆ, ಅದರಲ್ಲಿ ಒಂದು ಪಿಟ್ಯುಟರಿ ಗ್ರಂಥಿ ಅಂತಿದೆ, ಅದು ಈ ಹಾರ್ಮೋನ್ಗಳ ಮಾಸ್ಟರ್ ಕಂಟ್ರೋಲರ್ ಇದ್ದ ಹಾಗೆ. ದೇಹದ ಹೆಚ್ಚಿನ ಎಲ್ಲ ನಿರ್ನಾಳ ಗ್ರಂಥಿಗಳು ಮತ್ತು ಹಾರ್ಮೋನ್ಗಳನ್ನು ನಿಯಂತ್ರಿಸುವಂತಹ ಒಂದು ಅಂಗ ಪಿಟ್ಯುಟರಿ. ಅದರಲ್ಲಿ ಎರಡು ನಮೂನೆ, ಆ್ಯಂಟೀರಿಯರ್ ಪಿಟ್ಯುಟರಿ, ಪೋಸ್ಟೀರಿಯರ್ ಪಿಟ್ಯುಟರಿ ಅಂತ ಇರ್ತದೆ. ಅದು ಮೆದುಳಿನ ನೇರ ಹಿಡಿತಕ್ಕೆ ಒಳಪಟ್ಟಿರ್ತದೆ. ಅದರಿಂದ ಬೇರೆ ಬೇರೆ ನಮೂನೆ ಹಾರ್ಮೋನ್ಗಳು, ಈಗ ಥೈರಾಯ್ಡ್ ಗ್ರಂಥಿಯನ್ನು ನಿಯಂತ್ರಿಸುವಂಥ ಹಾರ್ಮೋನು, ಅಥವಾ ಹೊಟ್ಟೆಯಲ್ಲಿ ಅಡ್ರಿನಾಲಿನ್ ಗ್ರಂಥಿ ಅಂತ ಇರ್ತದೆ, ಅದನ್ನು ನಿಯಂತ್ರಿಸುವಂಥ ಹಾರ್ಮೋನ್ಗಳು, ಅಂಡಾಶಯ ಅಥವಾ ವೃಷಣಗಳಂತ ಏನು ಹೇಳ್ತೇವೆ ಗಂಡಸರಲ್ಲಿ ಹೆಂಗಸರಲ್ಲಿ ಇರ್ತದಲ್ಲ, ಅದನ್ನು ನಿಯಂತ್ರಿಸುವಂಥ ಹಾರ್ಮೋನ್ಗಳು ಅದೆಲ್ಲ ಆ ಮಾಸ್ಟರ್ ಕಂಟ್ರೋಲಿಂದ ಬಿಡುಗಡೆ ಆಗ್ತದೆ, ಆ್ಯಂಟಿರಿ ಪಿಟ್ಯುಟರಿಯಿಂದ ಬಿಡುಗಡೆ ಆಗ್ತದೆ. ಪಿಟ್ಯುಟರಿ ಏನಂದರೆ ಈಗ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಇದ್ದ ಹಾಗೆ ಎಲ್ಲರನ್ನು ಒಂದು ಆರ್ಡ್ರಲ್ಲಿ ಇಟ್ಕೊಳ್ಳೋದು, ಎಲ್ಲರನ್ನ ಕಂಟ್ರೋಲ್ ಮಾಡಿ ವ್ಯವಸ್ಥೆಯನ್ನು ಸರಿಯಾಗಿ ಮುಂದೆ ತಗೊಂಡು ಹೋಗುವಂಥದ್ದು ಜೊತೆ ಜವಾಬ್ದಾರಿ. ಅದಾದಮೇಲೆ ನೆಕ್ಸ್ಟು ಕುತ್ತಿಗೆಯಲ್ಲಿ ಥೈರಾಯ್ಡ್ ಗ್ರಂಥಿ ಅಂತ ಇರ್ತದೆ, ಥೈರಾಯ್ಡ್ ಹಾರ್ಮೋನ್ ನೀವೆಲ್ಲ ಕೇಳಿರ್ತೀರಿ. ಎಲ್ಲರಲ್ಲಿಯೂ ಥೈರಾಯ್ಡ್ ಗ್ರಂಥಿ ಇರ್ತದೆ, ಎಲ್ಲರಲ್ಲಿಯೂ ಥೈರಾಯ್ಡ್ ಹಾರ್ಮೋನ್ಗಳು ಉತ್ಪಾದನೆ ಆಗ್ತದೆ. ಅದರಲ್ಲಿ ಕೆಲವೊಂದು ಸರಿ ಏರಿಳಿತ ಆದರೆ ಥೈರಾಯ್ಡ್ ಸಮಸ್ಯೆ ಅಂತ ಹೇಳ್ತೇವೆ. ಮತ್ತು ಅಲ್ಲೇ ಥೈರಾಯ್ಡ್ ಗ್ರಂಥಿಯ ಹತ್ತಿರದಲ್ಲೇ ಪ್ಯಾರಾಥೈರಾಯ್ಡ್ ಅಂತ ಇರ್ತದೆ, ಅದು ದೇಹದ ಲವಣಾಂಶಗಳನ್ನೆಲ್ಲ ಕಂಟ್ರೋಲಲ್ಲಿ ಇರ್ತದೆ. ಹಾಗೆ ಇನ್ನು ಹೊಟ್ಟೆಗೆ ಬಂದರೆ ಹೊಟ್ಟೆಯಲ್ಲಿ ಅಡ್ರಿನಲ್ ಗ್ರಂಥಿ ಅಂತ ಇರ್ತದೆ. ಅಡ್ರಿನಲ್ ಗ್ರಂಥಿಯ ಕೆಲಸ ಏನಪ್ಪ ಅಂದರೆ ಅದು ದೇಹದ ಲವಣಾಂಶಗಳನ್ನೆಲ್ಲ ಕಂಟ್ರೋಲ್ ಮಾಡುವಂಥದ್ದು, ಮತ್ತು ದೇಹದ ನಮ್ಮ ಬಿ ಪಿಯನ್ನೆಲ್ಲ ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು, ಅದರದ್ದು ಮುಖ್ಯವಾದ ಕೆಲಸ. ಮತ್ತು ಇನ್ನೊಂದು ಮುಖ್ಯವಾದ ಹಾರ್ಮೋನ್ಗಳನ್ನು ಉತ್ಪಾದನೆ ಮಾಡುವ ಗ್ರಂಥಿಗಳಂತ ಹೇಳಿದರೆ ಜನನಾಂಗ ವ್ಯೂಹ, ಅಂದರೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಏನು ಹೇಳ್ತೇವೆ, ಅದರಲ್ಲಿ ಇರುವಂಥದ್ದು. ಈಗ ಹೆಂಗಸರಲ್ಲಿ ಅಂಡಾಶಯ ಅಂತ ಇರ್ತದೆ, ಓವರೀಸ್ ಅಂತ ಏನು ಹೇಳ್ತೇವೆ ಅದು, ಗಂಡಸರಲ್ಲಿ ವೃಷಣ ಟೆಸ್ಟಿಕಲ್ಸ್ ಅಂತ ಏನು ಹೇಳ್ತೇವೆ ಅದರಲ್ಲಿ ಆಯಾ ಲಿಂಗಕ್ಕೆ ಸಂಬಂಧಪಟ್ಟಂತಹ ಹಾರ್ಮೋನ್ಗಳು ಉತ್ಪಾದನೆಗೊಳ್ತವೆ.
ಅಷ್ಟು ಮಾತ್ರ ಅಲ್ಲದೆ ಈಗ ಇನ್ಸುಲಿನ್ ನೀವು ಕೇಳಿರ್ಬೋದು, ಹೊಟ್ಟೆಯಲ್ಲಿ ಪ್ಯಾಂಕ್ರಿಯಾಸ್ ಅನ್ನುವಂಥ ಗ್ರಂಥಿ ಇದೆ, ಅದರಲ್ಲಿ ಇನ್ಸುಲಿನ್ ಅಂತ ಬರ್ತದೆ, ಅದು ದೇಹದ ಗ್ಲೂಕೋಸ್ ಸಕ್ಕರೆ ಅಂಶ ಏನಿರ್ತದೆ ಅದನ್ನು ಹಿಡಿತದಲ್ಲಿ ಇಟ್ಕೊಳ್ತದೆ. ಹಾಗೆ ಅದರ ಜೊತೆಗೆ ಈ ಸಕ್ಕರೆ ಅಂಶವನ್ನು ನಿಯಂತ್ರಿಸಲಿಕ್ಕೆ ಗ್ಲುಕೋಗಾನ್ ಅಂತಿರ್ಬೋದು, ಹಾಗೆ ಇನ್ನೂ ಕೆಲವೊಂದು ಹಾರ್ಮೋನ್ಗಳು ಪ್ಯಾಂಕ್ರಿಯಾಸ್ನಿಂದ ಉತ್ಪಾದನೆಗೊಳ್ತದೆ. ಇದೊಂದು ಮುಖ್ಯವಾದ ಹಾರ್ಮೋನ್ಗಳನ್ನು ಉತ್ಪಾದನೆ ಮಾಡುವಂಥ ಗ್ರಂಥಿಗಳು ಮತ್ತು ಅದರಿಂದ ಉತ್ಪಾದನೆ ಆಗುವಂಥ ಡಾಕ್ಟರ್, ಈಗ ನಾವು ಈಗ ಹಾರ್ಮೋನ್ ಅಂತ ಹೇಳಿದ್ರೆ ಏನಂತ ತಿಳ್ಕೊಂಡ್ವಿ, ಹಾಗೆ ಆದ್ರೆ ಎಷ್ಟು ಬಗೆ ಹಾಗೆ ಕೆಲಸಗಳು ಕೂಡ ಅದ ತಿಳ್ಕೊಂಡ್ವಿ. ಇವತ್ತು ನಾವು ಅಂದ್ರೆ ಮಾತಾಡುವಂತ ವಿಷಯ ಒಂದು ಕುಬ್ಜತೆ, ಹಾಗೊಂದು ಇನ್ನೊಂದು ಸ್ಥೂಲಕಾಯದ ಸಮಸ್ಯೆ. ಈಗ ನಾವು ಮೊದಲನೇದಾಗಿ ಈಗ ಕುಬ್ಜತೆ ಬಗ್ಗೆ ಮಾತಾಡ್ಬೇಕು. ಈ ಕುಬ್ಜತೆ ಅಂತ ಹೇಳಿದ್ರೆ ಏನು ಡಾಕ್ಟರ್? ಈಗ ಕುಬ್ಜತೆ ಅಂತ ಹೇಳಿದ್ರೆ ಒಂದು ಎತ್ತರ ಕಡಿಮೆ ಇರುವಂತಹ ಸಮಸ್ಯೆಗೆ ಕುಬ್ಜತೆ ಅಂತ ಹೇಳಿದ್ರೆ, ಈಗ ಹುಟ್ಟಿದ ಮಗು ನಿಧಾನಕ್ಕೆ ಬೆಳೀತಾ ಹೋಗ್ತದೆ, ಆಯ್ತಾ, ತೂಕದಲ್ಲಿ ಬೆಳೀತದೆ, ಎತ್ತರದಲ್ಲಿ ಬೆಳೀತದೆ, ತಲೆ ಸುತ್ತಳತೆಯಲ್ಲಿ ಬೆಳೀತದೆ, ಹಾಗೆ ಹೊಸ ಹೊಸ ಕೆಲಸಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ತದೆ. ಮಲ್ಕೊಂಡಿದ್ದ ಮಗು ನಿಧಾನಕ್ಕೆ ಕೂತ್ಕೊಳ್ತದೆ, ಕೂತ್ಕೊಂಡದ್ದು ಹೇಳ್ತದೆ, ಓಡಾಡ್ತದೆ, ಮಾತಾಡ್ತದೆ, ಹೀಗೆ. ಸೊ ಈ ಕುಬ್ಜತೆ ಅಂತ ಹೇಳಿದರೆ ಈ ಬೆಳವಣಿಗೆಯಲ್ಲಿ ಎತ್ತರದ ಬೆಳವಣಿಗೆಯಲ್ಲಿ ಆಗುವ ಸಮಸ್ಯೆಗೆ ಕುಬ್ಜತೆ ಅಂತ ಹೇಳ್ತೇವೆ. ಶಾರ್ಟ್ ಡ್ವಾರ್ಫ್ ಅಂತೆಲ್ಲ ಹೇಳ್ತಿದ್ರು ಮುಂಚೆ, ಅದೆಲ್ಲ ಪದಗಳನ್ನು ಉಪಯೋಗಿಸ್ತಾರೆ. ಅಂದರೆ ಆ ವಯಸ್ಸಿಗೆ ಮತ್ತು ಆ ಲಿಂಗಕ್ಕೆ ಸರಿಯಾದ ಎತ್ತರ ಇಲ್ಲದೇ ಇರುವಾಗ ಅಥವಾ ಕಡಿಮೆ ಇರುವಾಗ ಆ ಎತ್ತರ ಕಡಿಮೆ ಇರುವ ಸಮಸ್ಯೆಗೆ ಕುಬ್ಜತೆ ಅಂತ ಹೇಳ್ತೇವೆ. ಓಕೆ, ಕುಬ್ಜತೆ ಅಂತ ಹೇಳಿದ್ರೆ ಶಾರ್ಟ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ ಶಾರ್ಟ್ ಸ್ಟೇಚರ್ ಅಂತ ಹೇಳ್ತಾರೆ. ಹಾಗೆ ಡಾಕ್ಟರ್, ಇದನ್ನು ಕಂಡುಹಿಡಿಯುವುದು ಹೇಗೆ ಅಂತ? ಕಂಡುಹಿಡಿಯುವುದಂದ್ರೆ ಮುಖ್ಯವಾಗಿ ಈಗ ಎಷ್ಟೊಂದು ಸರಿ ಇವತ್ತಿನ ಕಾಲದಲ್ಲಿ ತಂದೆ ತಾಯಿಗಳಿಗೆಲ್ಲ ಅವಿಭಕ್ತ ಕುಟುಂಬದಿಂದ ಎಲ್ಲ ವಿಭಕ್ತ ಕುಟುಂಬಕ್ಕೆ ಬಂದಿದೆ, ಒಬ್ಬರು ಇಬ್ಬರು ಮಕ್ಕಳು ಇರ್ತಾರೆ. ಈಗ ತಂದೆ ತಾಯಿಗಳೆಲ್ಲ ತುಂಬ ಕಾನ್ಶಿಯಸ್ ಇರ್ತಾರೆ ತಮ್ಮ ಮಕ್ಕಳ ಬೆಳವಣಿಗೆ ಬಗ್ಗೆ. ಎಷ್ಟೊಂದು ಜನ ಬರ್ತಾರೆ, ನನ್ನ ಮಕ್ಕ ಬೆಳೆಯುವುದಿಲ್ಲ, ನನ್ನ ಮಗ ಎತ್ತರ ಆಗ್ತಾ ಇಲ್ಲ, ಹೀಗೆ ಅವರು ಕಂಡು ಹಿಡಿತಾರೆ. ಎಷ್ಟೊಂದು ಜನ ಈಗ ಸ್ಮಾರ್ಟ್ ಇರೋರು, ಈಗ ನನ್ನ ಅಣ್ಣನ ಮಗ ಸಹ ಇವನ ವಯಸ್ಸಿನವನೇ, ಅವನು ತುಂಬ ಎತ್ತರ ಇದ್ದಾನೆ, ಇವ ಕುಳ್ಳ ಇದ್ದಾನೆ, ಇವ ಕ್ಲಾಸಲ್ಲಿ ಎಲ್ಲರೂ ಬೆಳೀತಾ ಇದ್ದಾರೆ, ಇವ ಬೆಳೆಯುವುದಿಲ್ಲ, ಫಸ್ಟ್ ಬೆಂಚಲ್ಲಿ ಇದ್ದವ ಹಾಗೆ ಇದ್ದಾನೆ, ಕೆಲವೊಬ್ಬರೆಲ್ಲ ಫಸ್ಟ್ ಬೆಂಚಿಂದ ಎರಡನೇ ಬೆಂಚಿಗೆ ಹೋಗಿದ್ದಾರೆ, ಹೀಗೆಲ್ಲ ಜನರು ಐಡೆಂಟಿಫೈ ಮಾಡ್ತಾರೆ. ಅವ್ರು ಮಾಡದೆ ಅದು ಒಂದು, ಆದರೆ ಜನರೇ ಅದನ್ನು ಕಂಡುಹಿಡ್ಕೊಂಡ್ರೆ ಹೆಚ್ಚಾಗಿ ಅದು ತುಂಬ ಕುಳ್ಳಿದ್ದಾರೆ ಅಂತ ಹಾಗೆ ಅಂತ ಸಂದರ್ಭ, ಯಾಕಂದ್ರೆ ಅವರಿಗೆ ಗೊತ್ತಾಗಬೇಕಾದ್ರೆ ತುಂಬ ತೊಂದರೆ ಜಾಸ್ತಿ ಇದೆ ಅಂತ ಹೇಳಿ ಅಂದ್ಕೊಳ್ತೇವೆ. ಇಲ್ಲಾಂದ್ರೆ ನಾವು ವೈದ್ಯರುಗಳಾಗಿ ಅದನ್ನು ಮುಂಚೆ ಕಂಡುಹಿಡಿದಕ್ಕೆ ಬಹಳಷ್ಟು ಸಲಕರಣೆಗಳು ಅಥವಾ ವಿಧಾನಗಳಿದೆ. ಈಗ ಇಂಜೆಕ್ಷನ್, ಹುಟ್ಟಿದ ಮಗುವಿಗೆ ಒಂದೂವರೆ ತಿಂಗಳು, ಎರಡೂವರೆ ಮೂರುವರೆ ತಿಂಗಳಿಗೆಲ್ಲ ಇಂಜೆಕ್ಷನ್ ಬರ್ತದೆ, 9 ತಿಂಗಳು, ಆಮೇಲೆ 1.5 ವರ್ಷ, 5 ವರ್ಷ, ಹೀಗೆಲ್ಲ ಇಂಜೆಕ್ಷನ್ಗಳಿರ್ತದೆ. ಆ ಸಮಯದಲ್ಲಿ ನೀವು ಯಾವ ಡಾಕ್ಟರ್ ಹತ್ರ ಹೋದರೂ ಅವರು ತೂಕ ನೋಡ್ತಾರೆ, ಎತ್ತರ ನೋಡ್ತಾರೆ, ಆಗ ಒಂದು ಅಂದಾಜು ಬರ್ತದೆ, ಡಾಕ್ಟ್ರು ಎಷ್ಟೊಂದು ಸರಿ ಐಡೆಂಟಿಫೈ ಮಾಡ್ತಾರೆ. ಹೆಚ್ಚಾಗಿ ಮಕ್ಕಳ ಡಾಕ್ಟರ್ ಹತ್ರ ಹೋದರೆ ನೀವು ತೂಕದ ಜೊತೆ ಹೆಚ್ಚಿನವರೆಲ್ಲ ಎತ್ತರವನ್ನು ನೋಡೇ ನೋಡ್ತಾರೆ. ಆ ಎತ್ತರವನ್ನು ನೋಡಿದಾಗ ಆ ವಯಸ್ಸಿಗೆ ಸರಿಯಾಗಿ ಬೆಳವಣಿಗೆ ಆಗ್ತಾ ಉಂಟಾ ಇಲ್ವಾ ಅನ್ನೋದು ಗಮನಕ್ಕೆ ಬರ್ತದೆ. ಅದು ಹೇಗೆ ಗೊತ್ತಾಗ್ತದೆ ಅವರಿಗೆ ಅಂತ ಕೇಳಿದರೆ, ಅದಕ್ಕೊಂದು ಗ್ರೋತ್ ಚಾರ್ಟ್ಸ್ ಅಂತ ಇರ್ತದೆ. ಗ್ರೋತ್ ಚಾರ್ಟ್ಸ್ ಅಂತ ಹೇಳಿದರೆ ಈಗ ನಿಮ್ಮ ಒಂದು ಮಗುವಿನ ತೂಕವನ್ನು ನೋಡಿದಾಗ ಅಥವಾ ಎತ್ತರವನ್ನು ನೀವು ನೋಡಿದಾಗ ಅದನ್ನು ಆ ಇದರಲ್ಲಿ ಪ್ಲಾಟ್ ಮಾಡುವಂಥದ್ದು. ಈಗ ನಿಮಗೆ ಪರದೆ ಮೇಲೆ ಕಾಣಿಸ್ತಾ ಇದೆ, ಅಂದರೆ ಬೇರೆ ಬೇರೆ ಬೆಳವಣಿಗೆಯನ್ನು ಬೇರೆ ಬೇರೆ ಮಜಲುಗಳಿಂದ ಅದನ್ನು ತಿಳ್ಕೊಳ್ಬಹುದು. ಒಂದು ತೂಕ, ಇಲ್ಲಿ ತೂಕದ ಚಾರ್ಟ್ ಕಾಣಿಸ್ತಾ ಇದೆ ನೋಡಿ, ಇದು 5 ವರ್ಷಕ್ಕಿಂತ ಕಡಿಮೆ ಇರುವ ಹೆಣ್ಮಕ್ಕಳಿಗೆ ಬಳಸುವಂಥ ತೂಕದ ಚಾರ್ಟ್. ಇದರಲ್ಲಿ ನಾವೇನು ಮಾಡ್ತೇವೆ ಅಂದರೆ, ಈಗ ಸಪೋಸ್ 1 ವರ್ಷದ ಮಗು ಬಂದರೆ, 1 ವರ್ಷದ ಮಗು 10 ಕೆಜಿ ಇದೆ ಅಂತ ಇಟ್ಕೊಳ್ಳಿ, ಅದನ್ನ ಗ್ರಾಫಲ್ಲಿ ನಾವು ಪ್ಲಾಟ್ ಮಾಡ್ತೇವೆ. ಸೊ ಅದರಲ್ಲಿ ಬೇರೆ ಬೇರೆ ಥರದ ಕಲರ್ ಕೋಡಿಂಗ್ಸನ್ನು ನೋಡ್ಬೋದು ನೀವು. ಮಧ್ಯದ ಗೆರೆ ಅಂದರೆ ಎವರೇಜ್ ಪಾಪ್ಯುಲೇಷನ್ ಇದ್ದು ಅದು ಮಧ್ಯ. ಆ ಎವರೇಜ್ ಪಾಪ್ಯುಲೇಷನ್ನಿಂದ 0 ಅಂತ ಇದೆ ನೋಡಿ, ಆ ಗೆರೆಯಿಂದ ಮೇಲೆ ಹೋಗ್ತಾ ಇದ್ದ ಹಾಗೂ ಆ ಪ್ರಾಯಕ್ಕೆ ಸರಿಯಕ್ಕಿಂತ ಸ್ವಲ್ಪ ಜಾಸ್ತಿಯೇ ಇದೆ ಅಂತ ಹೇಳಿ ಅರ್ಥ. ಅದರಿಂದ ಕೆಳಗೆ ಬರ್ತಾ ಇದ್ದ ಹಾಗೆ ಕಡಿಮೆ ಇದೆ ಅಂತ ಹೇಳಿ ಅರ್ಥ. ಆ ರೆಡ್ -2 ಅಂತ ಏನಿದೆ ನೋಡಿ, -2 ಅಂತ ಹೇಳಿ ಆ ರೆಡ್ ಲೈನ್ ಇದೆ ಅಲ್ಲ, ಅದಕ್ಕಿಂತ ಕೆಳಗಿದ್ರೆ ಆಗ ಆ ಪ್ರಾಯಕ್ಕೆ ತೂಕ ಕಡಿಮೆ ಇದೆ ಅಂತ ಅರ್ಥ. ಪ್ಲಸ್ ಮೇಲ್ಗಡೆ 2 ಇದೆ ಅಲ್ಲ ರೆಡ್ ಲೈನ್, ಅದಕ್ಕಿಂತ ಜಾಸ್ತಿ ಇದ್ರೆ ಆ ಪ್ರಾಯಕ್ಕಿಂತ ತೂಕ ಜಾಸ್ತಿ ಇದೆ ಅಂತ ಹೇಳಿ ಅರ್ಥ. ಹಾಗೆ ಇನ್ನೊಂದಿದೆ ನೆಕ್ಸ್ಟ್ ಅದರಲ್ಲಿ ಕಾಣಿಸ್ತದೆ ನಿಮಗೆ, ಅದು ತಲೆ ಸುತ್ತಳತೆ. ತಲೆ ಸುತ್ತಳತೆಯನ್ನು ನಾವು ಪ್ಲಾಟ್ ಮಾಡ್ತೇವೆ. ಅದರಲ್ಲೂ ಹಾಗೆ ನಾರ್ಮಲ್ ಆ ಒಂದೇ ಗ್ರಾಫಿನ ಒಂದೇ ಲೈನಲ್ಲಿ ಒಂದು ಮಗು ಬೆಳೀತಾ ಇದ್ರೆ ಆ ಮಗುವಿನ ಬೆಳವಣಿಗೆ ಸರಿ ಇದೆ ಅಂತ ಹೇಳಿ ಅರ್ಥ. ಯಾವುದೇ ಹಂತದಲ್ಲಿ 1-6 ತಿಂಗಳು 1 ವರ್ಷದ ಒಳಗೆ ಒಂದು ಲೈನಿಂದ ಮಗು ಇನ್ನೊಂದು ಲೈನಿಗೆ ಜಂಪ್ ಮಾಡ್ತು,
ಸಪೋಸ್ ಈಗ ಕೊನೆಯ ಲಾಸ್ಟ್ ಬಟ್ ಒನ್ ಲೈನ್ ಅಲ್ಲಿ ಇದ್ದವ ಲಾಸ್ಟ್ ಲೈನ್ ಅನ್ನು ತಲುಪಿ ಕೆಳಗೆ ಬಂದ ಅಂದ್ರೆ ಇವನ್ ಬೆಳವಣಿಗೆ ಕೆಳಮುಖದಲ್ಲಿ ಸಾಗ್ತಿದೆ ಅಂತ ಅರ್ಥ. ಅದೇ ಮೇಲ್ ಹೋದ್ರೆ ಮೇಲ್ಮುಖವಾಗಿ ಸಾಗ್ತಿದೆ ಅಂತ. ಇದನ್ನ ಪ್ಲಾಟ್ ಮಾಡೋದ್ರಿಂದ ಇನ್ನೊಂದು ಹಾಗೆ ಇನ್ನೊಂದು ಕಾಣಿಸ್ತದೆ ನಿಮ್ಗೆ, ಅದನ್ನು ತೋರಿಸ್ತೇನೆ. ಅದರಲ್ಲಿ ಎತ್ತರ ಈ ವಯಸ್ಸಿಗೆ ತಕ್ಕ ಹಾಗೆ ಎತ್ತರವನ್ನು ನಾವು ಪ್ಲಾಟ್ ಮಾಡ್ತೇವೆ. ಆ ಎತ್ತರದ ಕೆಳಮುಖವಾಗಿ ಹೋದಾಗ ಅಥವಾ ಒಂದು ಲೈನ್ ಅಲ್ಲಿ ಹೋಗ್ತಿದ್ದು ಇನ್ನೊಂದು ಲೈನ್ ಕೆಳಗೆ ಜಂಪ್ ಮಾಡಿದಾಗ ಈ ಬೆಳವಣಿಗೆಯಲ್ಲಿ ಏನೋ ತೊಂದರೆ ಆಗ್ತಿದೆ ಅಂತ ಅರ್ಥ. ಸೊ ಅದಕ್ಕೆ ಈ ಗ್ರೋತ್ ಚಾರ್ಟ್ ಅನ್ನು ನಾವು ಮಕ್ಕಳ ವೈದ್ಯರು ಹೆಚ್ಚಾಗಿ ಬಳಸ್ತೇವೆ. ಇದರಲ್ಲಿ ಏನೇ ವ್ಯತ್ಯಾಸಗಳಾದಾಗ ಅದು ಫಸ್ಟ್ ಸೈನ್. ಓ, ಆಗ ನಾವು ಬೇಗ ಕಂಡುಹಿಡಿಬಹುದು ಯಾಕೋ ಇದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷದ ಬೆಳವಣಿಗೆ ಗತಿ ಸರಿ ಇಲ್ಲ ಅಂತ ನಮಗೊಂದು ಅಂದಾಜು ಬರ್ತದೆ. ಆಗ ನಾವು ಅದರ ಕಾರಣವನ್ನು ಹುಡುಕ್ತಾ ಹೋಗ್ತೇವೆ, ಯಾಕೆ ಹೀಗಾಯ್ತು, ಮಗು ಎತ್ತರ ಜಾಸ್ತಿ ಆಗ್ಬೇಕಿತ್ತು ಆಗ್ಲಿಲ್ಲ ಯಾಕೆ ಅಂತ ಕಾರಣ ಹುಡುಕ್ತಾ ಹೋದಾಗ ಈ ಕುಬ್ಜತೆ ತೊಂದರೆ ಗೊತ್ತಾಗ್ತದೆ. ತೂಕ ಕಡಿಮೆ ಇದ್ರೂ ಗೊತ್ತಾಗ್ತದೆ, ತಲೆ ಸುತ್ತಳತೆ ಕಡಿಮೆ ಇದ್ರೂ ಗೊತ್ತಾಗ್ತದೆ. ಯಾವಾಗ ಎತ್ತರ ಕಡಿಮೆ ಆಗ್ತದೆ ಆ ಸಮಸ್ಯೆ ಕುಬ್ಜತೆ ಅಂತ ಹೇಳ್ತೇವೆ. ಓಕೆ, ಈಗ ಅವ್ರ ಆಸ್ಪತ್ರೆಗೆ ಬಂದಾಗ ನೀವು ಗ್ರೋತ್ ಚಾರ್ಟ್ ಮೂಲಕ ನೀವು ಕಂಡು ಹಿಡಿತೀರಾ ಯಾವಾಗ, ಯಾಕಂದ್ರೆ ಫಸ್ಟ್ ನಮ್ಮ ಕಸ್ತೂರ್ಬಾ ಆಸ್ಪತ್ರೆಯಲ್ಲಂತೂ ಮಕ್ಕಳ ಫಸ್ಟ್ ಬಂದಾಗ ನಾವು ನೋಡುವ ಡಾಕ್ಟರ್ಗಳು ವೈದ್ಯರು ನೋಡುವ ಮುಂಚೆ ಸಿಸ್ಟರ್ಗಳು ಫಸ್ಟ್ಗೆ ಎತ್ತರ ತೂಕ ನೋಡಿಯೇ ನಮ್ಮ ಹತ್ರ ಕಳಿಸ್ತಾರೆ. ಹಾಗಾದ ಫಸ್ಟ್ ಸ್ಟೆಪ್ ಅದು ಸ್ಕ್ರೀನಿಂಗ್, ಅಲ್ಲೇ ಗೊತ್ತಾಗ್ತದೆ. ನಾವು ಫಸ್ಟ್ ಮಗು ನೋಡೋ ಮುಂಚೆ ತೂಕ ಎತ್ತರ ನೋಡಿ ನಮ್ಗೆ ಇದರಲ್ಲಿ ಏನೋ ವ್ಯತ್ಯಾಸ ಇದೆಯಾ ಇಲ್ವ ಅಂತ ಹೇಳಿ ಫಸ್ಟ್ಗೆ ಗೊತ್ತಾಗ್ತದೆ. ಇದು ಬೆಸ್ಟ್ ವೇ. ಓಕೆ, ಹಾಗೆ ಡಾಕ್ಟರ್ ಇನ್ನು ಈ ಕುಬ್ಜತೆಗೆ ಈಗ ಅಷ್ಟೇ ಹೇಳಿದ್ರೆ ನೀವೇನಾದ್ರೂ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ ಕುಬ್ಜತೆ ಅಂತ ಹೇಳಿ. ಅವಾಗ ಏನ್ ಸರ್ ಅದಕ್ಕೆ ರೀಸನ್, ಏನು ಕುಬ್ಜತೆಗೆ ಮೇನ್ ಕಾರಣ? ಕಾರಣ ಅಂದ್ರೆ ಬಹಳಷ್ಟು ಕಾರಣಗಳಿರ್ತದೆ. ಅದರಲ್ಲಿ ಒಂದು ಬಗೆಯ ಕಾರಣಗಳು ಹಾರ್ಮೋನ್ಗಳ ಸಮಸ್ಯೆ. ಈ ಕುಬ್ಜತೆ ಬರೀ ಒಬ್ರು ಸಣ್ಣಕ್ಕಿದ ತಕ್ಷಣ ಇವರಿಗೆ ಹಾರ್ಮೋನ್ ಸಮಸ್ಯೆ ಇದೆ ಅಂತ ಹೇಳಿ ಅಲ್ಲ, ಹಾರ್ಮೋನ್ ಸಮಸ್ಯೆಗಳು ಒಂದು ಭಾಗ. ಹಾಗೆ ಬಹಳಷ್ಟು ಬೇರೆ ಬೇರೆ ಕಾರಣಗಳಿಂದ ಬರ್ತದೆ. ಒನ್ ಬೈ ಒನ್ ನಾನು ನಿಮಗೆ ಲಿಸ್ಟ್ ಮಾಡೋದಾದ್ರೆ, ಫಸ್ಟು ಈಗ ನಾವೆಲ್ಲ ನಮ್ಮ ಬೆಳವಣಿಗೆ ಇರಬಹುದು, ಎಲ್ಲ ನಮ್ಮ ರೂಪ ಇರ್ಬೋದು, ಕಲರ್ ಇರಬಹುದು, ನಮ್ಮ ಎತ್ತರ ತೂಕ ಇದೆಲ್ಲದಕ್ಕೂ ಒಂದು ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ ಏನಿದೆ ಅದು ನಮ್ಮ ಜೆನೆಟಿಕ್ ಪೊಟೆನ್ಷಿಯಲ್ ಅಂತ ಏನು ಹೇಳ್ತೇವೆ ಅಂದರೆ ಒಂದು ಅನುವಂಶೀಯತೆ, ನಮ್ಮ ದೇಹದಲ್ಲಿರುವ ಜೀನ್ಗಳು, ಮತ್ತು ನಾವು ಯಾವ ಪರಿಸರದಲ್ಲಿ ಬೆಳಿತೇವೆ, ನಮ್ಮ ಆಹಾರ ಹೇಗಿರ್ತದೆ, ನಮ್ಮ ಕ್ಲೈಮೇಟ್ ವಾತಾವರಣ ಹೇಗಿರ್ತದೆ, ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿರ್ತದೆ. ಈಗ ನೀವು ನೋಡ್ಬೋದು ಕ್ರಿಕೆಟ್ ಮ್ಯಾಚ್ನಲ್ಲೆಲ್ಲ ಈಗ ಆಫ್ರಿಕನ್ ಕಂಟ್ರಿರು ಅಥವಾ ಯುರೋಪ್ನವರೆಲ್ಲ ಇಷ್ಟಿಷ್ಟು ಎತ್ತರ ಇರ್ತಾರೆ, ಅವ್ರಿಗೆ ಹೋಲಿಸಿದ್ರೆ ನಮ್ಮ ಭಾರತೀಯ ಕ್ರೀಡಾಪಟುಗಳು ಅಥ್ಲೆಟಿಕ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ನಿಮಗೆ. ಹಾಗೆ ಅಂದರೆ ಒಂದೊಂದು ಭಾಗದ ವಿಶ್ವದಲ್ಲಿ ಒಂದೊಂದು ಭಾಗದ ಜನ ಒಂದೊಂದು ರೀತಿ ಬೆಳೀತಾರೆ, ಎತ್ತರ ಜಾಸ್ತಿ ಇರ್ತದೆ. ಹಾಗೆ ಈಗ ನಮ್ಮ ಮನೆಗಳಲ್ಲಿ ಅಂದರೆ ನಮ್ಮ ಕುಟುಂಬದವರೆಲ್ಲ ಕುಳ್ಳಿದ್ರೆ ನಾವು ಕುಳ್ಳಿರುವ ಸಾಧ್ಯತೆಗಳು ಹೆಚ್ಚು. ನಮ್ಮ ಕುಟುಂಬದವರೆಲ್ಲ ಸ್ವಲ್ಪ ತೆಳ್ಳಗಿದ್ದರೆ ನಾವು ತೆಳ್ಳಗಿರುವ ಸಮಸ್ಯೆ ಹೆಚ್ಚು. ಮುಖ್ಯವಾಗಿ ಇದು ಫಸ್ಟ್ ಕಾರಣ ಫ್ಯಾಮಿಲಿಯಲ್ಲಿ ಕುಳ್ಳಿದ್ರೆ ಮಕ್ಕಳಿಗೆ ಇರುವ ಚಾನ್ಸಸ್ ಜಾಸ್ತಿ. ಹಾಗೆ ಇನ್ನೊಂದು ಸಮಸ್ಯೆ ಏನಂದರೆ ಈಗ ಬೇರೆ ಎಲ್ಲ ಸರಿ ಇರ್ತದೆ, ಸ್ವಲ್ಪ ಬೆಳವಣಿಗೆ ಹಿಂದಿರ್ತದೆ, ಬೆಳವಣಿಗೆ ಗತಿ ಸರಿ ಇರ್ತದೆ ಆದರೆ ಸ್ವಲ್ಪ ಹಿಂದೆ ಬೇರೆಯವರಿಗಿಂತ ಹಿಂದಿರ್ತಾರೆ. ಅದು ಒಂಥರ ಇದಕ್ಕೆ ನಾವೇನು ಹೇಳ್ತೇವೆ ಅಂದರೆ ಫಿಸಿಯೋಲಾಜಿಕಲ್ ವೆರೈಟೀಸ್. ಅಂದರೆ ಇದು ತಪ್ಪು ಅಥವಾ ಇದು ಯಾವುದೋ ಸಮಸ್ಯೆಯಿಂದ ಆದದಂತ ಹೇಳಿ ಅಲ್ಲ, ಈಗ ಒಂದು 100 ಜನರನ್ನು ತಗೊಳ್ಳುವಾಗ ಒಬ್ಬೊಬ್ಬರು ಒಂದೊಂದು, ಈಗ 5 ಬೆರಳುಗಳು ಹೇಗೆ ಒಂದೇ ಸಮಾನ ಇರುವುದಿಲ್ಲ, ಹಾಗೆ ಒಂದು 100 ಮಕ್ಕಳನ್ನು ತಗೊಂಡಾಗ ಒಬ್ಬೊಬ್ಬರು ಒಂದೊಂದು ಗತಿಯಲ್ಲಿ ಬೆಳೀತಾರೆ, ಈ ಗತಿ ಒಂದೊಂದು ಸರಿ ಕಡಿಮೆ ಇರ್ತದೆ. ಇದು ಮುಖ್ಯವಾದ ಇದು. ಆಮೇಲೆ ಬೇರೆ ಸಮಸ್ಯೆಗಳಿಂದ ಬರುವುದು ಅಂತ ಹೇಳಿದರೆ ದೇಹದ ಯಾವುದೇ ಒಂದು ಮುಖ್ಯವಾದ ಅಂಗಗಳು ಕೆಲಸ ಮಾಡದೇ ಇದ್ದಾಗ ಕುಬ್ಜತೆ ಕಾಣಿಸ್ಕೊಳ್ತದೆ. ಅದು ಯಾವುದೂ ಇರ್ಬೋದು. ಅದರಲ್ಲಿ ಒಂದು ಭಾಗ ನಾನು ಹೇಳಿದೆ ಅಲ್ಲ, ಹಾರ್ಮೋನ್ಗಳ ಕೊರತೆ. ಹಾರ್ಮೋನ್ಗಳ ಕೊರತೆಗೆ ಬರುವ ಮುಂಚೆ ಬೇರೆ ಯಾವ ಸಮಸ್ಯೆಯಿಂದ ಆಗ್ಬೋದು ಅಂದರೆ ಈಗ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಈಗ ಕೆಲವೊಬ್ಬರಿಗೆ ಊಟ ತಿಂಡಿ ಮಾಡಿದ ಅರುಗುದಿಲ್ಲ ಅಂದರೆ ಅಬ್ಸಾರ್ಪ್ಷನ್ ಅಂತ ಏನು ಹೇಳ್ತೇವೆ ಅದಾಗುದಿಲ್ಲ, ಅಂತ ಜೀರ್ಣಾಂಗ ವ್ಯೂಹದಲ್ಲಿ ಏನಾದ್ರು ಸಮಸ್ಯೆ ಇದ್ದರೆ ಅದು ಕುಬ್ಜತೆ ಮೂಲಕ ಕಾಣಿಸ್ಕೊಳ್ತದೆ. ಕೆಲವೊಬ್ಬರಿಗೆ ಲಿವರ್ ತೊಂದರೆ ಇರ್ತದೆ, ಕೆಲವು ಮಕ್ಕಳಿಗೆ ಬೇರೆ ಬೇರೆ ಕಾರಣಕ್ಕೆ ಲಿವರ್ ತೊಂದರೆ ಇರ್ತದೆ, ಆ ಲಿವರ್ ತೊಂದರೆಯಿಂದ ಕುಬ್ಜತೆ ಕಾಣಿಸ್ಕೊಳ್ಬೋದು. ಕಿಡ್ನಿ ಸಮಸ್ಯೆ ಇರ್ತದೆ. ಈಗ ಈ ಸಮಸ್ಯೆಗಳೆಲ್ಲ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅಂತಲ್ಲ, ಹುಟ್ಟಿದ ಮಗುವಿನಿಂದ ಸಹ ಈ ಥರ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಒಳಗಿಂದ ಏನಾದರೂ ಕಿಡ್ನಿಯ ಕೆಲಸದಲ್ಲಿ ತೊಂದರೆಗಳಿದ್ದರೆ ಅದು ನಿಮಗೆ ನಿಮಗೂ ಗೊತ್ತಾಗದೇ ಇರಬಹುದು, ಒಳಗಿಂದ ಅದು ಮಗುವಿನ ಬೆಳವಣಿಗೆ ಮೇಲೆ ಅಫೆಕ್ಟ್ ಮಾಡ್ತದೆ. ಹಾಗೆ ಕಿಡ್ನಿ ಸಮಸ್ಯೆಯಿಂದ ಇರ್ಬೋದು, ಜೀರ್ಣಾಂಗ ವ್ಯೂಹ ಅಥವಾ ಲಿವರ್ ಸಮಸ್ಯೆ, ಇದೆಲ್ಲ ಯಾವುದೇ ರೀತಿಯ ತೊಂದರೆಗಳು ಅಥವಾ ಈಗ ಇನ್ಫೆಕ್ಷನ್ಗಳು, ಕೆಲವು ಮಕ್ಕಳಿಗೆ ಪದೇ ಪದೇ ನಂಜಾಗ್ತಿರ್ತದೆ, ಶ್ವಾಸಕೋಶದ ನ್ಯುಮೋನಿಯಾ ಇರಬಹುದು ಅಥವಾ TB ಕಾಯಿಲೆ ಇರ್ಬೋದು, ಹೀಗೆ ಈ ದೇಹದಲ್ಲಿ ಯಾವಾಗಲೂ ಪದೇ ಪದೇ ಇನ್ಫೆಕ್ಷನ್ಗಳು ಆಗ್ತಾ ಇದ್ದರೆ ಅದು ಕೂಡ ಮಗುವಿನ ಬೆಳವಣಿಗೆ ಮೇಲೆ ಅಫೆಕ್ಟ್ ಮಾಡಿ ಅದು ಕುಬ್ಜತೆಗೆ ಕಾರಣ. ಮತ್ತು ಇನ್ನೊಂದು ಮುಖ್ಯವಾದ ವಿಭಾಗ ಅಂದರೆ ಇವತ್ತು ನಾವು ನಮ್ಮ ಹಾರ್ಮೋನ್ಗಳ ವಿಚಾರಕ್ಕೆ ಬಂದರೆ ಹಾರ್ಮೋನ್ಗಳ ಕೊರತೆ. ಹಾರ್ಮೋನ್ಗಳು ಬಹಳ ಮುಖ್ಯ ಬೆಳವಣಿಗೆಗೆ, ದೇಹದ ಬೆಳವಣಿಗೆಗೆ, ಎತ್ತರ ಇರ್ಬೋದು, ತೂಕ ಇರಬಹುದು,
ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಅದರಲ್ಲಿ ಮುಖ್ಯವಾಗಿ ಥೈರಾಯ್ಡ್ ಹಾರ್ಮೋನು ಮತ್ತು ಗ್ರೋತ್ ಹಾರ್ಮೋನ್ ಅಂತ ಇರ್ತದೆ. ಗ್ರೋತ್ ಹಾರ್ಮೋನ್ ಅಂದರೆ ತಲೆಯಲ್ಲಿ ಉತ್ಪಾದನೆ ಆಗುವಂಥದ್ದು, ಅದು ಮೂಳೆಗಳನ್ನು ಉದ್ದ ಮಾಡಿ ಪ್ರಾಯಕ್ಕೆ ಸರಿಯಾಗಿ ಎತ್ತರ ಆಗಲಿಕ್ಕೆ ತುಂಬ ಇಂಪಾರ್ಟೆಂಟು. ಅದರ ಕೊರತೆಯಿಂದ ಕುಬ್ಜತೆ ಕಾಣಿಸ್ಕೊಳ್ತದೆ. ಥೈರಾಯ್ಡ್ ಹಾರ್ಮೋನು ಸಹ ನಮ್ಮ ಬೆಳವಣಿಗೆಗೆ ಬಹಳ ಮುಖ್ಯ, ಅದ್ರ ಕೊರತೆಯಿಂದಲೂ ಕುಬ್ಜತೆ ಕಾಣಿಸ್ಕೊಡ್ಬೋದು. ಇನ್ನು ನಾನು ಹೇಳಿದೆ ಅಲ್ಲ, ಅಂಡಾಶಯಗಳು ಮತ್ತು ಟೆಸ್ಟಿಕಲ್ಸ್ ಅಂಥೇಳಿ ಅದರಲ್ಲಿ ಏನು ಜನನಾಂಗ ವ್ಯೂಹದ ಹಾರ್ಮೋನ್ಗಳ ಕೊರತೆ ಇದ್ದಾಗಲೂ ಕೂಡ ಅದು ಕುಬ್ಜತೆಗೆ ಕಾರಣವಾಗಬಹುದು. ಇದಿಷ್ಟು ಹಾರ್ಮೋನ್ಗಳಿಂದ. ಹಾರ್ಮೋನ್ಗಳಲ್ಲದೆ ಬೇರೆ ಲಿಸ್ಟ್ ಮಾಡಿದೆ ಅಲ್ಲ, ಬೇರೆ ದೇಹದ ಯಾವುದೇ ಒಂದು ಅಂಗಾಂಗ ವೈಫಲ್ಯ ಆದಾಗಲೂ ಅಥವಾ ಕೆಲಸ ಮಾಡೋದ್ರಲ್ಲಿ ವ್ಯತ್ಯಾಸ ಆದರೂ ಕೂಡ ಆಗ ಸಹ ಕುಬ್ಜತೆ ಕಾಣಿಸ್ಕೊಳ್ತದೆ. ಇವಿಷ್ಟು ಕುಬ್ಜತೆಗೆ ಕಾರಣಗಳು ಇದಿಷ್ಟು. ಓಕೆ ಡಾಕ್ಟರ್, ಇದು ಯಾವ ಏಜ್ನ ಅಂದ್ರೆ ಏಜ್ನಲ್ಲಿ ಗೊತ್ತಾಗುತ್ತೆ ನಮಗೆ ಅಂದ್ರೆ ಕುಬ್ಜತೆ ಅನ್ನೋದು? ಕುಬ್ಜತೆ ಅದೇ ನಾನು ನಿಮಗೆ ಮೊದಲೇ ಹೇಳಿದೆ ಅಲ್ಲ, ಕೆಲವೊಂದ್ಸರಿ ಈಗ ಮಕ್ಕಳ ವೈದ್ಯರ ಹತ್ರ ಆಗಾಗ ತಪಾಸಣೆಗೆ ಹೋಗ್ತಾ ಇದ್ರೆ ಅವರು ಗ್ರೋತ್ ಅನ್ನ ಮಾನಿಟರ್ ಮಾಡ್ತಾರಲ್ಲ, ಹಾಗಿದ್ದಾಗ ಬಹಳ ಬೇಗ ಕಾಣಿಸ್ಕೊಳ್ಬಹುದು. ಹುಟ್ಟಿ ಒಂದು ಕೆಲವೊಂದು ಮಕ್ಕಳಿಗೆಲ್ಲ 4-6 ತಿಂಗಳಲ್ಲೇ ನಮ್ಗೆ ಗೊತ್ತಾಗಿ ಬಿಡ್ತದೆ. ಈಗ ಇಂಜೆಕ್ಷನ್ಗೆಲ್ಲ ಬರುವಾಗ ನಾವು ತೂಕ ಎತ್ತರ ಯಾಕೆ ಬೆಳೆದಿಲ್ಲ ಅಂತ ಹೇಳಿ ಆಗ್ಲೇ ಗೊತ್ತಾಗ್ತದೆ, ಅಲ್ಲಿಂದಲೂ ಗೊತ್ತಾಗಬಹುದು. ಇಲ್ಲ ವೈದ್ಯರ ಹತ್ರ ಹೋಗ್ಲಿಲ್ಲ ಅಥವಾ ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಲಿಲ್ಲ ಮನೆಯವರು ಅಂದ್ರೆ ಕೆಲವೊಂದ್ಸರಿ 5-10-15 ವರ್ಷಕ್ಕೂ ಎಲ್ಲ ಬರ್ತಾರೆ. ಅಂದ್ರೆ ಹುಟ್ಟಿದಲ್ಲಿಂದ ಹಿಡಿದು ಒಂದು ಬೆಳವಣಿಗೆ ಹಂತ ಸಂಪೂರ್ಣ ಆಗೋಲ್ಲವರೆಗೂ ಕಂಡುಹಿಡಿಬಹುದು. ಸ್ವಲ್ಪ ಜಾಗ್ರತೆ ಜಾಸ್ತಿ ವಹಿಸಿದ್ರೆ ಮುಂಚೆ ಗೊತ್ತಾಗ್ತದೆ, ಇಲ್ಲ ಅದ್ರ ಬಗ್ಗೆ ಗಮನ ಕೊಡದೇ ಆಯ್ತು ಬೆಳಿಬಹುದು ನೋಡುವ ಇನ್ನೊಂದ್ 2 ವರ್ಷ ಬಿಟ್ಟು ಎತ್ತರ ಆಗ್ಬೋದು ನೋಡುವ ಅಂತ ಕಾದ್ರೆ ಕೆಲವೊಂದ್ಸರಿ 10-15 ವರ್ಷಕ್ಕೂ ಎಲ್ಲ ಬರುವವರು ಇದ್ದಾರೆ. ಯಾವ್ದಂದ್ರೆ ನಮ್ಗೆ ಫಸ್ಟ್ ಗೊತ್ತಾದ ತಕ್ಷಣ ಅಂದ್ರೆ ನಾವು ಹೋಗ್ಬೇಕಾಗ್ತದೆ, ಇಲ್ಲ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಲೇಟ್ ಆದ್ರೆ ಮತ್ತು ಕಷ್ಟ ಅಂತ ಹೇಳ್ತೀರಾ? ಕಷ್ಟ ಆಗ್ತದೆ ಮತ್ತೆ ಯಾವುದೇ ತೊಂದರೆಯು ಮುಂಚೆ ಹಂತದಲ್ಲಿ ಗೊತ್ತಾದ್ರೆ ಚಿಕಿತ್ಸೆ ಸುಲಭ ಮತ್ತೆ ಹೆಚ್ಚು ಪರಿಣಾಮಕಾರಿ, ಕೊನೆ ಕೊನೆ ಗೊತ್ತಾದಷ್ಟು ಚಿಕಿತ್ಸೆ ಕಷ್ಟ ಮತ್ತೆ ಅದರ ಪರಿಣಾಮವು ಅಷ್ಟು ಒಳ್ಳೆದಿರುವುದಿಲ್ಲ. ಹಾಗೆ ಇನ್ನು ಯಾವ ಪರೀಕ್ಷೆಗಳು ಈಗ ನಮಗೆ ಗೊತ್ತಾದಾಗ ಯಾವ ಪರೀಕ್ಷೆಯನ್ನು ಮಾಡಿಸಬೇಕಾಗ್ತದೆ? ನೀವು ಫಸ್ಟ್ ಮಕ್ಕಳ ವೈದ್ಯರ ಹತ್ರ ಹೋಗ್ಬೇಕು. ಅವರು ಮೊದಲಿಗೆ ಮಗುವನ್ನ ಅದೇ ನಾ ಹೇಳಿದ ಹಾಗೆ ಎತ್ತರ ತೂಕವನ್ನ ನೋಡಿ ಅದನ್ನ ಪ್ಲಾಟ್ ಮಾಡ್ತಾರೆ. ಅದೇ ಈಗ ಫ್ಯಾಮಿಲಿಯಲ್ ಶಾರ್ಟ್ ಸ್ಟ್ರೇಚರ್ ಅಂತ ನಾ ಹೆಣ್ಣು ಹೇಳಿದೆ, ಅಂದ್ರೆ ಯಾವುದೇ ಕಾರಣ ಇಲ್ಲದೆಯೂ ಸ್ವಲ್ಪ ಮನೆಯವರ ಅವರ ಬೆಳವಣಿಗೆಯ ಗತಿಗೆಲ್ಲ ಅನುಸರಿಸಿ ಮಗು ಸಣ್ಣದಿರ್ಬೋದು. ಹಾಗಿದ್ದಾಗ ನಾವೇನು ಟೆಸ್ಟ್ ಮಾಡೋದಿಲ್ಲ, ಹೆಚ್ಚಿನ ಮಕ್ಕಳು ನಾವು ಟೆಸ್ಟೇ ಮಾಡ್ಲಿಕ್ಕೆ ಅಗತ್ಯ ಇರುವುದಿಲ್ಲ, ಅದನ್ನು ನಾವು ನೋಡ್ತೇವೆ. ಹಾಗಿದ್ರೆ ಒಂದು 6 ತಿಂಗಳು ಬಿಟ್ಟು ಇನ್ನೊಂದ್ಸರಿ ಬನ್ನಿ, 6 ತಿಂಗಳು ಹೇಗೆ ಬೆಳವಣಿಗೆ ಆಗ್ತದ ನೋಡುವ ಅಂತ ಹೇಳಿ ಕಾಯ್ತೇವೆ. ಆಗ 6 ತಿಂಗಳು 1 ವರ್ಷದ ಗ್ಯಾಪ್ ಎಲ್ಲ ಅವ್ನು ಚೆನ್ನಾಗಿ ಬೆಳೀತಾ ಇದ್ರೆ ನಮಗೊಂದು ಧೈರ್ಯ ಬರುತ್ತೆ, ಇದೇನು ಸಮಸ್ಯೆಯಿಂದ ಅಲ್ಲ, ನಮ್ಮ ಮನೆ ಮತ್ತೆ ನಮ್ಮ ತಂದೆ ತಾಯಿಗಳ ಹೈಟ್ಗೆ ಹೋಲಿಸಿದ್ರೆ ಅದಕ್ಕೆ ಸರಿಯಾಗಿದೆ ಅಂತ ನಾವು ಆಲೋಚನೆ ಮಾಡ್ತೇವೆ. ಇಲ್ಲ ಹೈಟ್ ತುಂಬಾ ಕಡಿಮೆ ಇದ್ರೆ ಫಸ್ಟಿಗೆ ನೋಡುವಾಗಲೇ ಗೊತ್ತಾಗ್ತದೆ ನಮ್ಗೆ ಏನಾದ್ರೂ ಬೇರೆ ಸಮಸ್ಯೆಯಿಂದ. ನಾ ಹೇಳಿದಾಗೆ ಲಿಸ್ಟ್ ಮಾಡಿದೆ ಅಲ್ಲ ಕಾರಣಗಳು, ಅದರಿಂದಾಗಿ ಎಲ್ಲಾದ್ರೂ ಎತ್ತರ ಕಡಿಮೆ ಆಗಿದ್ರೆ ನಮ್ಗೆ ಫಸ್ಟಿಗೆ ಗೊತ್ತಾಗ್ತದೆ ನೋಡಿದ ತಕ್ಷಣ. ಆಗ ನಾವು ಎಲ್ಲ ಟೆಸ್ಟ್ ಗಳನ್ನು ಮಾಡ್ತೇವೆ, ಹಿಮೋಗ್ಲೋಬಿನ್ ಟೆಸ್ಟ್ ಮತ್ತೆ ಕಿಡ್ನಿದು ಲಿವರ್ದು ಟೆಸ್ಟ್ ಥೈರಾಯ್ಡ್ ಹಾರ್ಮೋನ್ ಟೆಸ್ಟ್ ಎಲ್ಲ ಮಾಡ್ತೇವೆ. ಅದು ಯಾವ್ದರಲ್ಲೂ ಉತ್ತರ ಸಿಗದೆ ಇದ್ರೆ ನಾವು ನೆಕ್ಸ್ಟ್ ಹಾರ್ಮೋನ್ ಟೆಸ್ಟ್ ಗಳಿಗೆ ಹೋಗ್ತೇವೆ, ಗ್ರೋತ್ ಹಾರ್ಮೋನ್ ಅಂತ ಏನು ಹೇಳಿದೆ ಅದರ ಟೆಸ್ಟ್ ಗಳನ್ನ ಮಾಡ್ತೇವೆ. ಹೀಗೆ ಹಂತ ಹಂತವಾಗಿ ಪರೀಕ್ಷೆ ಮಾಡ್ತೇವೆ ಅಗತ್ಯಕ್ಕೆ ತಕ್ಕ ಹಾಗೆ. ಎಲ್ಲರಿಗೂ ಎಲ್ಲ ಟೆಸ್ಟ್ ಗಳು ಬೇಕಂತಿಲ್ಲ, ಅಥವಾ ಎಷ್ಟೊಂದು ಜನಕ್ಕೆ ಟೆಸ್ಟೇ ಬೇಕಾಗುದಿಲ್ಲ, ನಾರ್ಮಲ್ ಇರ್ತಾರೆ, ಬಸ್ಟ್ ಜಸ್ಟ್ ನಮ್ ಕನ್ಸರ್ನ್ ಇಂದ ಬಂದಿರ್ತೇವೆ. ಕೆಲವೊಂದು ಮಕ್ಕಳಿಗೆ ಒಂದೊಂದು ಹಂತದಲ್ಲಿ ಒಂದೊಂದು ಟೆಸ್ಟ್ ಗಳನ್ನ ಮಾಡ್ತೇವೆ. ಚಿಕಿತ್ಸೆ ಹಾಗೆ ಪರಿಹಾರ ಏನಂತ ಹೇಳ್ಬೋದು? ಪರಿಹಾರ ಅಂದ್ರೆ ಮುಖ್ಯವಾಗಿ ನಾನು ಆಗ ಲಿಸ್ಟ್ ಮಾಡುವಾಗ ಒಂದು ಮರ್ತೆ ಕಾರಣಗಳು, ಮುಖ್ಯವಾಗಿ ಭಾರತದಲ್ಲಿ ಮುಖ್ಯವಾದ ಕಾರಣ ಅಂದ್ರೆ ನ್ಯೂಟ್ರಿಷನ್ ಪ್ರಾಬ್ಲಮ್, ಅಂದ್ರೆ ಪೌಷ್ಟಿಕತೆ ಅಪೌಷ್ಟಿಕತೆ, ಪೌಷ್ಟಿಕಾಂಶದ ಕೊರತೆ ಅಪೌಷ್ಟಿಕತೆ, ಅದು ಮುಖ್ಯವಾದ ಕಾರಣ. ನಾವು ಹೆಚ್ಚಾಗಿ ಭಾರತದ ಮಕ್ಕಳಲ್ಲಿ ಕುಬ್ಜತೆ ಕಾಣಿಸ್ಕೊಳ್ಳಿಕ್ಕೆ ಅದೊಂದು ಮುಖ್ಯವಾದ ಕಾರಣ. ಸೊ ನಾವು ಅದ್ರ ಬಗ್ಗೆ ಫಸ್ಟ್ ಗಮನ ಕೊಡ್ತೇವೆ, ಮಗು ಏನು ಆಹಾರ ತಗೊಳ್ತಾ ಇದೆ, ಮನೆ ಆಹಾರ ತಿಂತದ ಅಥವಾ ಬರೀ ಯಾವಾಗಲೂ ಹೊರಗಡೆ ಆಹಾರ ಕೊಡ್ತಾರ, ಬಿಸ್ಕೆಟ್ ಚಾಕ್ಲೇಟ್ ಈಗ ಎಲ್ಲ ಕಲರ್ ಕಲರ್ ಪ್ಯಾಕೆಟ್ಸ್ ಅಲ್ಲಿ ಬರ್ತದೆ, ಮಕ್ಕಳಿಗೆ ಅದನ್ನ ಕೊಟ್ರೆ ಊಟವೇ ಮಾಡುದಿಲ್ಲ, ಅದನ್ನ ಅದ್ರ ಬಗ್ಗೆ ಗಮನ ಕೊಡ್ತೇವೆ. ಹೆಚ್ಚಾಗಿ ಅದರಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ನಾವು ಅದನ್ನ ಸರಿ ಮಾಡ್ತೇವೆ ಫಸ್ಟ್. ಆಹಾರ ಕ್ರಮದಲ್ಲಿ ಬದಲಾವಣೆ ಆದರೆ, ಪೌಷ್ಟಿಕಾಂಶ ಆ ಪ್ರಾಯಕ್ಕೆ ಸರಿಯಾಗಿ ಎಷ್ಟು ಬೇಕು ಅಷ್ಟು ಸಿಗ್ತಾ ಇಲ್ಲ ಅಂತ ಅನ್ಸಿದ್ರೆ ತಂದೆ ತಾಯಿಗಳಿಗೆ ಅದ್ರ ಬಗ್ಗೆ ಗಮನ ಹರಿಸ್ಲಿಕ್ಕೆ ಹೇಳ್ತೇವೆ, ಈ ತರ ಸಮಸ್ಯೆ ಇದೆ, ಹೊರಗಡೆ ಆಹಾರ ಕೊಡಬೇಡಿ, ಹಾಲು ಕೊಡಿ, ಒಳ್ಳೆ ತರಕಾರಿ ಸೊಪ್ಪು ಬೇಳೆಕಾಳುಗಳನ್ನು ಕೊಡಿ, ನಾನ್ ವೆಜ್ ಎಲ್ಲ ತಿನ್ನೋರಿದ್ರೆ ಮೀನು ಮೊಟ್ಟೆ ಮಾಂಸವನ್ನು ಕೊಡಿ, ಹೀಗೆಲ್ಲ ಕೌನ್ಸಿಲ್ ಮಾಡ್ತೇವೆ. ಅದು ಮೊದಲ ಹಂತ. ಅದರಲ್ಲಿ ಇಲ್ಲ ಬೇರೆ ಏನು
ಒಳಗಡೆಯಿಂದ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಪರಿಹಾರವನ್ನು ಕೊಡ್ತೇವೆ. ಈಗ ಲಿವರ್ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಹಿಮೋಗ್ಲೋಬಿನ್ ಕೊರತೆ ಇದ್ರೆ ಅದಕ್ಕೆ ಟ್ರೀಟ್ಮೆಂಟು, ಅಥವಾ ಕಿಡ್ನಿಯಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಆ ಕಿಡ್ನಿಯ ಸಮಸ್ಯೆಗೆ ಏನು ಬೇಕೋ ಆಯಾ ಸಮಸ್ಯೆಗೆ ತಕ್ಕ ಹಾಗೆ ಟ್ರೀಟ್ಮೆಂಟನ್ನು ಕೊಡ್ತೇವೆ. ಇಲ್ಲ ಅದು ಯಾವುದು ಇಲ್ಲ, ಹಾರ್ಮೋನ್ಗಳ ಕೊರತೆ ಇದೆ ಅಂದರೆ ಹಾರ್ಮೋನ್ಗಳನ್ನು ಕೊಡ್ಬೋದು ನಾವು. ಥೈರಾಯ್ಡ್ ಹಾರ್ಮೋನ್ ಕೊರತೆಯಿಂದ ಬರುವಂಥ ಕುಬ್ ಜೊತೆಗೆ ಥೈರಾಯ್ಡ್ ಹಾರ್ಮೋನ್ ವಾಪಸ್ ನಾವು ಹೊರಗಡೆಯಿಂದ ಕೊಟ್ಟರೆ ಸರಿ ಆಗ್ತದೆ. ಮತ್ತೆ ಗ್ರೋತ್ ಹಾರ್ಮೋನ್ ಅಂತ ನಾನು ಏನು ಹೇಳಿದೆ ಅದ್ರ ಕೊರತೆ ಇದ್ರೆ ಅದನ್ನು ಹಾರ್ಮೋನ್ಗಳನ್ನು ಕೊಟ್ಟು ಸರಿ ಮಾಡ್ಬೋದು. ಮತ್ತೆ ಈ ಟೆಸ್ಟೋಸ್ಟಿರೋನ್ ಅಥವಾ ಅಂಡಾಶಯಗಳಲ್ಲಿ ಅಥವಾ ಟೆಸ್ಟಿಕಲ್ಸ್ ವೃಷಣಗಳಲ್ಲಿ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಹಾರ್ಮೋನ್ಗಳ ಕೊರತೆ ಇದ್ರೆ ಅದನ್ನು ಸಹ ಹೊರಗಿಂದ ಕೊಡ್ಬೋದು. ಹೀಗೆ ಆಯಾ ಸಮಸ್ಯೆಗೆ ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಅಂತಿಲ್ಲ, ಆಯಾ ಸಮಸ್ಯೆಗೆ ಅನುಗುಣವಾಗಿ ಟ್ರೀಟ್ಮೆಂಟ್ ಕೊಡ್ತೇವೆ. ಇವಿಷ್ಟು ಒಂದು ಕುಬ್ ಜೊತೆಗೆ ಇರುವಂತಹ ಚಿಕಿತ್ಸೆ ಮತ್ತು ಪರಿಹಾರ ಅಂತ ಹೇಳ್ಬೋದು. ಹಾಗೆ ಡಾಕ್ಟರ್, ನಾವೀಗ ಹಾರ್ಮೋನ್ ಅಂತ ಹೇಳಿದ್ರೆ ಏನಂತ ತಿಳ್ಕೊಂಡ್ವಿ, ಹಾಗೆ ಹಾರ್ಮೋನ್ ಎಲ್ಲ ಎಷ್ಟು ವಿಧ, ಹಾಗೆ ಒಂದು ಕುಬ್ ಜೊತೆ ಅಂತ ಹೇಳಿದ್ರು ಅದಕ್ಕೆ ಕಾರಣವೇನು, ಹಾಗೆ ಹೇಗೆ ಕಂಡು ಹಿಡಿಯೋದು, ಮತ್ತೆ ಅದಕ್ಕೆ ಇರುವಂತಹ ಚಿಕಿತ್ಸೆ ಪರಿಹಾರ ಏನು, ಎಷ್ಟು ಬಗ್ಗೆ ತಿಳ್ಕೊಂಡ್ವಿ. ಸರ್, ನಾನೀಗ ನಿಮ್ಮ ಹತ್ರ ಅಂದ್ರೆ ಸ್ಥೂಲಕಾಯ ಇದ್ರ ಸಮಸ್ಯೆ ಬಗ್ಗೆ ಮಾತಾಡ್ಬೇಕು, ಅದಕ್ಕಿಂತ ಮುಂಚೆ ಈ ಚಿಕಿತ್ಸೆ ಬಗ್ಗೆ ಮಾತಾಡಿದ್ವಿ ಸರ್, ನಾವು ವಿರಾಮಕ್ಕಿಂತ ಮೊದಲು. ಈ ಚಿಕಿತ್ಸೆನ ಅವರು ಎಷ್ಟು ಟೈಮ್ ತನಕ ಮಾಡ್ಬೇಕಾಗ್ತದೆ ಕುಬ್ ಜೊತೆಗೆ? ಟೈಮ್ ಅಂದ್ರೆ ಈಗ ಅದು ಮತ್ತೆ ಯಾವ ಕಾರಣದಿಂದ ಕುಬ್ ಜೊತೆ ಆಗಿದೆ ಅನ್ನೋದ್ರ ಮೇಲೆ ಹೋಗ್ತದೆ. ನಾನು ಹೇಳಿದಾಗೆ ಪೌಷ್ಟಿಕಾಂಶದ ಕೊರತೆ ಇದ್ದಾಗ ಅಥವಾ ಏನಿಲ್ಲದೆ ಇದ್ರೂ ಕೂಡ ಸರಿಯಾದ ಆಹಾರ ಕ್ರಮ ಅದು ಮುಖ್ಯವಾದ ಇದು. ಮಕ್ಕಳಿಗೆ ಒಳ್ಳೆ ಆಹಾರ ಸಿಗ್ಬೇಕು, ಮನೆ ಆಹಾರ ಸಿಗ್ಬೇಕು, ಹೊರಗಿದಲ್ಲ. ಮನೆಯಲ್ಲಿ ನಮ್ಮ ಪರಂಪರಾಗತವಾಗಿ ನಾವೇನು ನಮ್ಮ ಹಿರಿಯರು ತಿನ್ಕೊಂಡು ಬಂದಿದ್ದಾರೆ ಅಥವಾ ನಮ್ಮ ದೇಹ ಪ್ರಕೃತಿಗೆ ಸರಿಯಾಗಿ ನಮ್ಮ ವಾತಾವರಣಕ್ಕೆ ಸರಿಯಾಗಿ ನಾವು ಏನು ಆಹಾರ ತಿಂತೇವೆ ಅದು ಫಸ್ಟ್ ಸರಿಯಾಗಬೇಕು. ಅದು ಮುಖ್ಯವಾದ್ದು, ಅದು ಅನವರತ ಇರಬೇಕು, ನಿಲ್ಲಿಸುವಂಥದ್ದು ಇಲ್ಲ, ಅಲ್ಲ ನಮ್ಮ ಜೀವನದ ಭಾಗ ಆಗಬೇಕು. ಪೌಷ್ಟಿಕಾಂಶಯುಕ್ತವಾದ ಆಹಾರ ಕೊನೆವರೆಗೂ ಇರಬೇಕು, ಹುಟ್ಟಿನಿಂದ ಸಾವಿನವರೆಗೂ ಇರಬೇಕು. ಅದೇ ಆರೋಗ್ಯದ ಮೂಲಮಂತ್ರ. ಸೊ ಅದಕ್ಕೆ ಕೊನೆ ಇಲ್ಲ. ಅದನ್ನ ಬಿಟ್ಟು ಈಗ ಸಪೋಸ್ ಥೈರಾಯ್ಡ್ ಸಮಸ್ಯೆಯಿಂದ ಕುಬ್ ಜೊತೆ ಕಾಣಿಸ್ಕೊಂಡಿದ್ರೆ ಅದಕ್ಕೆ ಥೈರಾಯ್ಡ್ ಹಾರ್ಮೋನ್ಗಳನ್ನು ಸಿಂಪಲ್ ಮಾತ್ರೆಯ ರೂಪದಲ್ಲಿ ಸಿಗ್ತದೆ ಥೈರಾಯ್ಡ್ ಹಾರ್ಮೋನ್ಗಳು, ಅದನ್ನು ಜಾಸ್ತಿ ದಿವಸ ಬೇಕಂದರೆ ಒಂದು ಸರಿ ಥೈರಾಯ್ಡ್ ಹಾರ್ಮೋನ್ನ ಉತ್ಪಾದನೆ ದೇಹದಲ್ಲಿ ಕಡಿಮೆ ಆದರೆ ಅದು ಹೆಚ್ಚಾಗಿ ಕಡಿಮೆ ಇರ್ತದೆ, ಹೆಚ್ಚಾಗಿ ಬಹುಪಾಲು ಅದು ಕಡಿಮೆ ಇರ್ತದೆ, ವಾಪಸ್ ಸರಿಯಾಗೋದಂತಿಲ್ಲ. ಹಾಗಾಗಿ ಅದನ್ನ ತಗೊಳ್ತಾ ಇರ್ಬೇಕು. ಅದರಿಂದ ಏನು ಸೈಡ್ ಇಫೆಕ್ಟ್ ಇಲ್ಲ, ಯಾಕಂದ್ರೆ ಈ ಹಾರ್ಮೋನ್ಗಳು ಏನಿದೆ ಅಲ್ಲ, ಹಾರ್ಮೋನ್ಗಳ ಕೊರತೆ ಇರೋದ್ರಿಂದ ನಾವು ಅದನ್ನು ಕೊಡುವುದಷ್ಟೇ. ಅಂದ್ರೆ ಅದನ್ನೇನು ಎಡಿಷನಲ್ ಅಲ್ಲ, ಈಗ ಸ್ವತಃ ಅದು ದೇಹದಲ್ಲಿ ಉತ್ಪಾದನೆ ಆಗ್ಬೇಕಿತ್ತು, ಆಗ್ತಾ ಇಲ್ಲ, ಆಗದೆ ಇರೋದ್ರಿಂದ ನಾವು ಹೊರಗಿಂದ ಕೊಡೋದು ಆಗಿರೋದ್ರಿಂದ ಅದರಿಂದ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ ಇಲ್ಲ. ಜಾಸ್ತಿ ದಿವಸ ಬೇಕು ಥೈರಾಯ್ಡ್ ಹಾರ್ಮೋನ್ಗಳು ಕೊರತೆ ಇದ್ರೆ ಅದನ್ನು ಆಲ್ಮೋಸ್ಟ್ ಬದುಕಿರುವವರೆಗೂ ಬೇಕಾಗ್ತದೆ. ಮತ್ತೆ ಈ ಗ್ರೋತ್ ಹಾರ್ಮೋನ್ ಅಂತ ಏನು ಹೇಳಿದೆ, ಲಂಬಕಾಯಿ ಅಥವಾ ನಮ್ಮ ಎತ್ತರಕ್ಕೆ ಬೇಕಾದಂತಹ ಗ್ರೋತ್ ಹಾರ್ಮೋನ್ಗಳು, ಅದನ್ನ ಹೆಚ್ಚಾಗಿ ಈ ನಮ್ಮ ಮೆಚುರೇಷನ್ ಆಗೋಲ್ವರೆಗೆ ಸಾಧಾರಣ ಒಂದು 14-16 ವರ್ಷದವರೆಗೆ ಕೊಟ್ಟರೆ ಒಳ್ಳೆಯದು. ಅದಾದಮೇಲೆ ಅಷ್ಟು ಅಗತ್ಯ ಇರುವುದಿಲ್ಲ, ಕೊಡಬಹುದು ಕೊಡಬಾರ್ದಂತೇನಿಲ್ಲ, ಬಟ್ ಅದು ತುಂಬ ಸ್ವಲ್ಪ ಕಾಸ್ಟ್ಲಿ ಹಾರ್ಮೋನ್ ಅದು ಗ್ರೋತ್ ಹಾರ್ಮೋನ್. ಹೆಚ್ಚಾಗಿ ನಾವು 12-14 ವರ್ಷ ಆಗೋಲ್ವರೆಗೆ ಆ ಗ್ರೋತ್ ಹಾರ್ಮೋನನ್ನು ಕೊಡ್ತೇವೆ. ಮತ್ತು ಈ ಇದಕ್ಕೆ ಸಂಬಂಧಪಟ್ಟ ಹಾರ್ಮೋನ್ಗಳ ಕೊರತೆ ಇದ್ದರೆ, ಯಾವುದು ನಮ್ಮ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಹಾರ್ಮೋನ್ಗಳ ಕೊರತೆ ಇದ್ದರೆ ಅದನ್ನು ಆ ಕಾಲಕಾಲಕ್ಕೆ ಆ ವಯಸ್ಸಿಗೆ ಮತ್ತು ಅಗತ್ಯಕ್ಕೆ ತಕ್ಕ ಹಾಗೆ ಕೊಡ್ತೇವೆ. ಅದನ್ನು ಬಿಟ್ಟು ಇನ್ನು ಬೇರೆ ಹಿಮೋಗ್ಲೋಬಿನ್ ಕೊರತೆಯಿಂದೆಲ್ಲ ಇದ್ದರೆ ಪೌಷ್ಟಿಕಾಂಶಯುಕ್ತವಾದ ಆಹಾರ ತಗೊಳ್ಳಿಕ್ಕೆ ಹೇಳ್ತೇವೆ. ಒಂದು 3-5 ತಿಂಗಳು ಕಬ್ಬಿಣದ ಅಂಶ ಜಾಸ್ತಿ ಮಾಡಲಿಕ್ಕೆ ಆಹಾರ ಕೊಡ್ತೇವೆ. ಮತ್ತಿನ್ನು ಕಿಡ್ನಿಗೆ ಸಂಬಂಧಪಟ್ಟದ್ದು, ಲಿವರ್ ಸಂಬಂಧಪಟ್ಟ ಕಾಯಿಲೆಗೆ ಅನುಗುಣವಾಗಿ ಚಿಕಿತ್ಸೆಯ ಒಂದು ಸಮಯ ನಿರ್ಧಾರ ಆಗ್ತದೆ. ಎಲ್ಲರಿಗೂ ಒಂದೇ ಅಂತಿಲ್ಲ, ಆಯಾ ಸಮಸ್ಯೆಗೆ ತಕ್ಕ ಹಾಗೆ ನಿರ್ಧಾರ. ಕೆಲವರಿಗೆ ಅಂದ್ರೆ ಬೇಗನೂ ಸಹ ಮುಗಿಬಹುದು ಚಿಕಿತ್ಸೆ, ಕೆಲವರಿಗೆ ತುಂಬಾ ಲೇಟ್ ಕೂಡ ಆಗಬಹುದು, ಹೇಳಲಿಕ್ಕೆ ಆಗುವುದಿಲ್ಲ. ಹೌದು ಹೌದು. ಈಗ ಬರೀ ಹಿಮೋಗ್ಲೋಬಿನ್ ಕೊರತೆ ಇದ್ರೆ, ಕೆಲವೊಬ್ಬರು ಅಪೌಷ್ಟಿಕತೆಯಿಂದ ಪೌಷ್ಟಿಕಾಂಶ ಸರಿ ಮಾಡಿ ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ಲಿಕ್ಕೆ ಔಷಧ ಕೊಟ್ರೆ ಒಂದು 5 ತಿಂಗಳಲ್ಲಿ ಸರಿ ಆಗ್ತದೆ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದರ. ಓಕೆ, ಇನ್ನು ನಾವು ಸ್ಥೂಲಕಾಯದ ಬಗ್ಗೆ ಮಾತಾಡೋಣ. ಅಂದ್ರೆ ನಾವು ಹೆಚ್ಚು ದೊಡ್ಡವರಲ್ಲಿ ಕೇಳಿದ್ವಿ, ಅಂದ್ರೆ ಸ್ಥೂಲಕಾಯ ಅಂತ ಹೇಳಿದ್ರೆ ದೊಡ್ಡವರ ಕಾಯಿಲೆ ಅಂತ ನಮ್ಗೆ ಹೆಚ್ಚಿನವರು ತಿಳ್ಕೊಂಡಿದ್ದಾರೆ. ಇದು ಮಕ್ಕಳಲ್ಲಿ ಬರುವಂತಹ ಸಾಧ್ಯತೆ ಇದೆ ಅಂತ. ಹೌದು ಹೌದು. ಈಗ ಸ್ಥೂಲಕಾಯ ಅಂದ್ರೆ ಒಬೆಸಿಟಿ, ಬೊಜ್ಜು ಅಂತ ಹೇಳ್ತಾರೆ, ಬೊಜ್ಜು ಅಥವಾ ಒಬೆಸಿಟಿ ಅಂತ ಹೇಳ್ತಾರೆ. ನಿಮ್ಮ ಪ್ರಶ್ನೆ ಬಹಳ ಸಹಜವಾದ ಪ್ರಶ್ನೆ, ಅದಕ್ಕೆ ನಾನು ವಿಸ್ತಾರವಾಗಿ ಉತ್ತರ ಕೊಡಬೇಕು. ಯಾಕಂದ್ರೆ ನಾನು ಈ ವಿಚಾರವನ್ನ ಮಾತಾಡುವ ಉದ್ದೇಶವೇ ಅದು. ಯಾಕಂದ್ರೆ ಎಲ್ಲ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ವಯಸ್ಸಾದ ಮೇಲೆ ಬೊಜ್ಜು ಬರುವುದು ಸಹಜ, ಅದು ವಯಸ್ಸಾದವರ ಕಾಯಿಲೆ ಅಂತ ಹೇಳಿ.
ಹೌದು, ಸಾಧಾರಣ ಈ ಒಂದು 20-30 ವರ್ಷದ ಹಿಂದೆ ಭಾರತದಲ್ಲಿ ಆಲ್ಮೋಸ್ಟ್ ಸೋಲಕಾಯಿವೆ ಅಷ್ಟೊಂದು ಇರಲಿಲ್ಲ, ಇದ್ರೂ ಅದು ವಯಸ್ಸಾದವರ ಕಾಯಿಲೆ ಆಗಿ ಇತ್ತು. ಆದ್ರೆ ಈಗ ಈ ಕೈಗಾರೀಕರಣ ಮತ್ತೆ ಜನರ ಹತ್ರ ಎಲ್ಲ ನಮ್ಮ ಜೀವನದ ಶೈಲಿ ಬದಲಾವಣೆ ಆಗಿದೆ, ಮತ್ತೆ ಬಹಳಷ್ಟು ಇನ್ಫ್ಲುಯೆನ್ಸ್ ಪಾಶ್ಚಿಮಾತ್ಯ ಇನ್ಫ್ಲುಯೆನ್ಸ್ ಅಂತ ವೆಸ್ಟರ್ನ್ ಇನ್ಫ್ಲುಯೆನ್ಸ್ ಅಂತ ಹೇಳ್ಬೋದು, ಬಹಳ ಕಾರಣಗಳಿದೆ. ಸೊ ಇದರಿಂದ ದುರದೃಷ್ಟವಶಾತ್ ಈ ಕಾಯಿಲೆ ಈಗ ಮಕ್ಕಳಲ್ಲಿಯೂ ಕಾಣಿಸ್ಕೊಳ್ತಾ ಇದೆ. ಒಂದು 20-30 ವರ್ಷದ ಹಿಂದೆ ಬಹುಶಃ ಭಾರತೀಯ ಮಕ್ಕಳಲ್ಲಿ ಸ್ಥೂಲಕಾಯದ ಅಥವಾ ಒಬೆಸಿಟಿ ಪ್ರಾಬ್ಲಮ್ಮೇ ಇರಲಿಲ್ಲ ಅನ್ಸುತ್ತೆ. ಆಗೆಲ್ಲ ಬರೀ ಅಂಡರ್ ನ್ಯೂಟ್ರಿಷನ್, ಮ್ಯಾಲ್ ನ್ಯೂಟ್ರಿಷನ್ ಅಂತ ಏನು ಹೇಳ್ತೇವೆ, ತೂಕ ಕಡಿಮೆ ಇರೋದು, ಅದು ದೇಶಕ್ಕೊಂದು ದೊಡ್ಡ ಹೊರೆ ಆಗಿತ್ತು. ಅಫ್ಕೋರ್ಸ್ ಈಗಲೂ ಅಂಡರ್ ನ್ಯೂಟ್ರಿಷನ್ ಅಥವಾ ಮ್ಯಾಲ್ ನ್ಯೂಟ್ರಿಷನ್ ಅಪೌಷ್ಟಿಕತೆ ಈಗಲೂ ಸಮಸ್ಯೆ ಇದೆ. ಆದರೆ ಅದರ ಜೊತೆ ಜೊತೆಗೆ ಜನರ ಜೀವನ ಶೈಲಿಯ ಬದಲಾವಣೆ ಮತ್ತು ನಗರೀಕರಣ ಅಥವಾ ಅದರದ್ದೆಲ್ಲ ಬದಲಾವಣೆಯಿಂದ ಮಕ್ಕಳಲ್ಲಿ ತುಂಬ ಕಾಣಿಸ್ಕೊಳ್ತಾ ಇದೆ. ಸಾಧಾರಣ ಒಂದು ಅಂದಾಜಿನ ಪ್ರಕಾರ 10 ವರ್ಷ ಕಡಿಮೆ ಇರುವ ಭಾರತೀಯ ಮಕ್ಕಳಲ್ಲಿ 10-15% ಮಕ್ಕಳಿಗೆ ಈ ಬೊಜ್ಜಿನ ಸಮಸ್ಯೆ ಇದೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಮ್ಮೂರಲ್ಲೆಲ್ಲ ಅಷ್ಟು ಇರಲಿಕ್ಕಿಲ್ಲ, ಆದರೂ ಈ ಬೆಂಗಳೂರು, ಡೆಲ್ಲಿ, ಮುಂಬೈ ಅಂತ ಮಹಾನಗರಗಳಲ್ಲಿ 10-15% ಮಕ್ಕಳು, ನೀವು ಅಂದರೆ 100 ಮಕ್ಕಳನ್ನು ತಗೊಂಡ್ರೆ ಒಂದು ಶಾಲೆಗೆ ಹೋಗಿ ರ್ಯಾಂಡಮ್ ಆಗಿ 100 ಮಕ್ಕಳನ್ನು ತಗೊಂಡು ಅವ್ರದ್ದು ತೂಕ ನೋಡಿದರೆ 10-15 ಮಕ್ಕಳು ಸ್ಥೂಲಕಾಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇದು ಒಂಥರ ಸಾಮಾಜಿಕ ಪಿಡುಗು ಅಂತ ಹೇಳ್ತಾರಲ್ಲ, ಈ ಶತಮಾನದ ಮಕ್ಕಳಿಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಒಂದು ಪಿಡುಗಾಗಿ ಪರಿಣಮಿಸುತ್ತದೆ. ಖಂಡಿತ ಒಬೆಸಿಟಿ ತುಂಬಾ ದೊಡ್ಡ ಸಮಸ್ಯೆ. ಅದೇ ಉದ್ದೇಶಕ್ಕೆ ಸ್ವಲ್ಪ ನಮ್ಮ ಜನರಿಗೆ ಅಥವಾ ವೀಕ್ಷಕರಿಗೆಲ್ಲ ಅದ್ರ ಬಗ್ಗೆ ಗೊತ್ತಾಗ್ಬೇಕು, ಅದರ ಸೀರಿಯಸ್ನೆಸ್, ಅದ್ರ ಎಷ್ಟು ಅದೊಂದು ಅದರ ಕರಾಳ ಮುಖ ಗೊತ್ತಾಗ್ಬೇಕಂತಾನೆ ನಾನು ಈ ಮಾತು ಈ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡದ್ದು. ತುಂಬಾ ಒಳ್ಳೆಯ ವಿಷಯ ಅಂತಾನೆ ಹೇಳ್ಬೋದು ಡಾಕ್ಟರ್. ಅಂದ್ರೆ ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ ಯಾಕೆ ಈ ಸಮಸ್ಯೆ ಕಾಣಿಸಿಕೊಳ್ತದೆ ಅನ್ನೋದು. ಈಗ ನಮ್ಗೆ ಗೊತ್ತಾಗಿದೆ, ಈಗ ಹೆಚ್ಚಾಗಿ ಒಂದು ಭಾರತದಲ್ಲಿ ಅಂದ್ರೆ 10-15% ಮಕ್ಕಳಿಗೆ ಕಂಡು ಬರ್ತದೆ ಮೇಜರ್ ಸಿಟೀಸ್ ಅಲ್ಲಿ. ನಮ್ಮ ಹಳ್ಳಿಗಳಲ್ಲಿ ಒಂದು 5-7 ಅಥವಾ 10% ಇರ್ಬೋದು, ಮೇಜರ್ ಸಿಟೀಸ್ ಅಲ್ಲಿ 10-15% ತುಂಬಾ ಜಾಸ್ತಿ. ಸಿಂಪ್ಟಮ್ಸ್ ಏನಿರ್ತದೆ ನಮ್ಗೆ ಗೊತ್ತಾಗುತ್ತೆ ಲಕ್ಷಣಗಳಿಂದ? ಲಕ್ಷಣಗಳಂದ್ರೆ ಒಂದು ತೂಕ ಜಾಸ್ತಿ ಆಗ್ತಾ ಹೋಗ್ತದೆ. ಈ ಒಬೆಸಿಟಿ ಅಥವಾ ಬೊಜ್ಜಿಗೆ ಏನಂದ್ರೆ ತೂಕದ ಸಮಸ್ಯೆ, ಇದು ಎತ್ತರಕ್ಕಿಂತ ಹೆಚ್ಚು ತೂಕದ ಸಮಸ್ಯೆ. ತೂಕ ಜಾಸ್ತಿ ಆಗ್ತಾ ಹೋಗ್ತದೆ, ಆ ವಯಸ್ಸು ಮತ್ತು ಆ ಹೈಟಿಗೆ ಎಷ್ಟು ತೂಕ ಇರಬೇಕೋ ಅದಕ್ಕಿಂತ ಜಾಸ್ತಿ ಇರ್ತಾರೆ. ಅದು ಮುಖ್ಯವಾದ ಲಕ್ಷಣ. ಗೊತ್ತಾಗ್ತದೆ ನಿಮ್ಗೆ, ಹೊಟ್ಟೆ ಬರ್ತದೆ, ಮುಖ ಎಲ್ಲ ದಪ್ಪ ಆಗ್ತದೆ, ಕುತ್ತಿಗೆಯಲ್ಲೆಲ್ಲ ಫ್ಯಾಟ್ ತುಂಬಿಕೊಂಡಾಗ ಆಗ್ತದೆ, ಅದು ಮುಖ್ಯವಾದ ಲಕ್ಷಣ. ಮತ್ತೆ ಈ ಕುತ್ತಿಗೆಯ ಭಾಗದಲ್ಲೆಲ್ಲ ಕಪ್ಪು ಕಲೆಗಳಾಗೋದು ಅಥವಾ ಚರ್ಮದಲ್ಲಿ ಟ್ಯಾಕ್ಸ್ ಅಂತ ಏನು ಹೇಳ್ತೇವೆ, ಸ್ಕಿನ್ ಟ್ಯಾಕ್ಸ್ ಅದೆಲ್ಲ ಆಗೋದು. ಮತ್ತೆ ಇದರಲ್ಲಿ ಕಂಕುಳು ಅಥವಾ ಅಂಡರ್ ಆರ್ಮ್ಸ್ ಅಲ್ಲಿ ಒಂದು ಸ್ಟ್ರೈ ಅಂತ ಹೇಳ್ತೇವೆ ನಾವು, ಅಂದ್ರೆ ಸ್ಟ್ರೆಚ್ ಮಾರ್ಕ್ಸ್ ಹೊಟ್ಟೆಯ ಭಾಗದಲ್ಲಿ, ಅಂಡರ್ ಆರ್ಮ್ಸ್ ಅಲ್ಲೆಲ್ಲ ಸ್ಟ್ರೆಚ್ ಮಾರ್ಕ್ಸ್ ಬರುದು. ಮತ್ತೆ ಏಕಾಏಕಿ ತೂಕ ಜಾಸ್ತಿ ಆಗೋದು. ಸಾಧಾರಣ ಒಂದು ಅಂದಾಜು ಹೇಳ್ಬೇಕಂದ್ರೆ ಒಂದು ಸಾಧಾರಣ 2-3 ವರ್ಷದ ಮಗುವಿನಿಂದ ಒಂದು 10-12 ವರ್ಷದ ಮಕ್ಕಳು ವರ್ಷಕ್ಕೆ 2 ಕೆಜಿ ಜಾಸ್ತಿ ಆಗ್ಬೇಕು ಆವರೇಜ್. ಈ ಮಕ್ಕಳು ಬೊಜ್ಜು ಅಥವಾ ಒಬೆಸಿಟಿ ಇರೋ ಮಕ್ಕಳು 4-5 ಕೆಜಿ ಜಾಸ್ತಿ ಆಗ್ತಾರೆ. ವರ್ಷಕ್ಕೆ ಒಂದು 5-6 ಸೆಂಟಿಮೀಟರ್ ಎತ್ತರ ಬೆಳಿಬೇಕು, ಮತ್ತೆ 2 ಕೆಜಿ ಜಾಸ್ತಿ ಆಗ್ಬೇಕು. ಅದಕ್ಕೆ ಹೆಚ್ಚಾಗಿ ಜಾಸ್ತಿ ಆಗ್ತಾರೆ, 4-5 ಕೆಜಿ ಒಬ್ಬೊಬ್ರು ಅಂತಾರೆ ಅವರವರ ಇದಕ್ಕೆ ತಕ್ಕ ಹಾಗೆ. ಆಗ ಅದು ಈ ಸ್ಥೂಲಕಾಯ ಅಥವಾ ಬೊಜ್ಜಿನ ಲಕ್ಷಣಗಳು. ಹಾಗೆ ಡಾಕ್ಟರ್, ಇದನ್ನ ಹೇಗೆ ಪತ್ತೆ ಹಚ್ಚುವುದು? ಹೇಗೆ ಪತ್ತೆ ಹಚ್ಚುವುದು? ಮತ್ತೆ ಅದೇ ಗ್ರೋತ್ ಚಾರ್ಟಿಗೆ ಬರ್ತೇನೆ ನಾನು. ಸುಲಭವಾದ ವಿಧಾನ ಅಂದರೆ ಗ್ರೋತ್ ಚಾರ್ಟ್. ಯಾಕಂದರೆ ಏನು ಸಮಸ್ಯೆ ಯಾಕೆ ಅದನ್ನು ಗ್ರೋತ್ ಚಾರ್ಟ್ ಯಾಕೆ ಬೇಕಂತ ಹೇಳಿದರೆ, ಒಂದೊಂದು ಸರಿ ಏನು ಮಾಡ್ತೇವೆ ಅಂದರೆ ಅಂಡರ್ ಡಯಾಗ್ನೋಸಿಸ್ ಅಂತ ನಾವು ಏನು ಅಂದ್ಕೊಳ್ತೇವೆ ಅಂದರೆ, ಇಲ್ಲ ನಮ್ಮನೇಲೆಲ್ಲ ದಪ್ಪ ಅದಕ್ಕೆ ಇವನು ದಪ್ಪ ಆಗಿದ್ದಾನೆ ಅಷ್ಟೇ, ಹೀಗೆ ನಮ್ಮನ್ನು ನಾವು ಸಮಾಧಾನ ಪಡಿಸ್ಕೊಳ್ಳೋದು. ಅದರದ್ದು ತೀವ್ರತೆ ಎಷ್ಟು ಅಂತ ಗೊತ್ತಾಗಬೇಕಾದ್ರೆ ಅದು ಆಬ್ಜೆಕ್ಟಿವ್ ಆಗಿ ಮೆಷರ್ ಮಾಡಬೇಕು. ಈಗ ಕಣ್ಣಳತೆ ಎಲ್ಲ ಆಗುದಿಲ್ಲ, ಅದನ್ನ ಸರಿಯಾಗಿ ಮೆಷರ್ ಮಾಡ್ಬೇಕು. ಅದಕ್ಕೆ ಮತ್ತೆ ಸುಲಭ ಉಪಾಯ ಅಂತ ಹೇಳಿದ್ರೆ ನಿಮ್ಮ ಡಾಕ್ಟರ್ ಹತ್ರ ಹೋಗುದು, ಮಕ್ಕಳ ಡಾಕ್ಟರ್ ಹತ್ರ ಹೋಗುದು. ಅವರು ನೋಡಿಯೇ ನೋಡ್ತಾರೆ, ನಾ ಹೇಳಿದೆ ಅಲ್ಲ ಅದೊಂದು ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್. ಅದರಲ್ಲಿ ತೂಕ ಮತ್ತೆ ಎತ್ತರವನ್ನು ನಾವು ಮೆಷರ್ ಮಾಡಿ ಒಂದು ನಂಬರ್ ಅನ್ನ ತೆಗಿತೇವೆ, ಅದಕ್ಕೆ BMI ಅಂತ ಹೇಳ್ತೇವೆ, ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಅದು ಬೇಸಿಕಲಿ ಏನಂತ ಹೇಳಿದ್ರೆ ಈ ಎತ್ತರಕ್ಕೆ ಎಷ್ಟು ತೂಕ ಇರಬೇಕು ಅನ್ನೋದ್ರ ಒಂದು ಅನುಪಾತ, ಅದಕ್ಕೊಂದು ಲೆಕ್ಕ ಇದೆ.
ಅದನ್ನ ಮಾಡ್ತೇವೆ ನಾವು. ಅದು ಹುಡುಗರಿಗೆ ಮತ್ತೆ ಹುಡುಗಿಯರಿಗೆ ಬೇರೆ ಬೇರೆ ಇರ್ತದೆ, ಆಯಾ ಅದು ಅವರವರ ದೇಹಕ್ಕೆ ಅನುಗುಣವಾಗಿ ಬೇರೆ ಇರ್ತದೆ. ಅಗೇನ್ ಒಂದು ಚಾರ್ಟ್ ಸಿಗ್ತದೆ ಹೀಗೆ. ಸೊ ನಾವು ಅದನ್ನ ಪ್ಲಾಟ್ ಮಾಡ್ತೇವೆ ಈ ಪ್ರಾಯಕ್ಕೆ ಎಷ್ಟಿದೆ ಅಂತ ಹೇಳಿ. ಸೊ ಈ ಬೊಜ್ಜಿರೋರು ಏನಾಗ್ತದೆ ಅಂದ್ರೆ ಲಾಸ್ಟ್ ಟೂ ಲೈನ್ಸ್ ಇದೆ ಅಲ್ಲ, ಅದು ಅಲ್ಲಿ ಕಾಣಿಸ್ತದೆ ನಿಮಗೆ 87 ಸೆಂಟೈಲ್ ಮತ್ತೆ 97 ಅಂತ ಎರಡು ಲೈನ್ ಇದೆ ಲಾಸ್ಟ್ ಟೂ ಲೈನ್ಸ್. ಒಂದು ಆರೆಂಜ್, ಇನ್ನೊಂದು ರೆಡ್ ಲೈನ್ ಇದೆ. ಆ ಆರೆಂಜ್ಗಿಂತ ಮೇಲಿದ್ರೆ ಓವರ್ ವೈಟ್ ಅಂತ ಹೇಳ್ತೇವೆ. ಆ 97th ಅಂತ ಬರ್ದಿದೆಲ್ಲ ಆ ಲೈನ್ ರೆಡ್ ಲೈನ್ಗಿಂತ ಮೇಲಿದ್ರೆ ಒಬೆಸಿಟಿ ಅಂತ ಹೇಳ್ತೇವೆ. ಅದು ಓವರ್ ವೈಟೇ ಒಳ್ಳೇದಲ್ಲ, ಒಬೆಸಿಟಿ ಇನ್ನೂ ಒಳ್ಳೇದಲ್ಲ. ಸೊ ಇದನ್ನ ಪ್ಲಾಟ್ ಮಾಡೋದ್ರ ಮೂಲಕ ನಾವೊಂದು ಅಂದಾಜಾಗ್ತದೆ ನಮಗೆ, ಓ ಈ ಮಗುವಿನ ತೂಕ ಈ ಮಗುವಿನ ಪ್ರಾಯ ಮತ್ತು ಎತ್ತರಕ್ಕಿಂತ ಜಾಸ್ತಿ ಇದೆ, ಅದಕ್ಕೆ ನಾವು ಬೊಜ್ಜು ಅಂತ ಕರಿತೇವೆ. ಸೊ ಇದು ಒಳ್ಳೆಯ ವಿಧಾನ. ಓಕೆ, ಈಗ ಹುಡುಗಿರಿಗೆ ಮತ್ತೆ ಹುಡುಗರಿಗೂ ಕೂಡ ಒಂದು ಬೇರೆ ಸೇಮ್ ಚಾರ್ಟ್. ಈಗ ನಾನು ಒಂದು ಸಿಂಬಾಲಿಕ್ ಆಗಿ ನಾನು ಒಂದು ಚಾರ್ಟ್ ಅನ್ನು ಇಲ್ಲಿ ತೋರಿಸಿದ್ದು. ಇದು ಎಲ್ಲಾ ಚಾರ್ಟ್ಗಳು ಹುಡುಗಿರಿಗೆ ಹುಡುಗಿರಿಗೆ ಬೇರೆ ಬೇರೆ ಇರ್ತದೆ. ಅದನ್ನ ನಾವು ಪತ್ತೆ ಹಚ್ಚುತ್ತೀರಿ, ಪತ್ತೆ ಅದು ಆಬ್ಜೆಕ್ಟಿವ್. ಮತ್ತೆ ಕಣ್ಣಿಗೆ ನೋಡುವಾಗ ದಪ್ಪ ಕಾಣಿಸೋದು ಯಾರು ಬೇಕಾದ್ರೂ ಹೇಳ್ಬಹುದು, ಬಟ್ ವಿಜ್ಞಾನದಲ್ಲಿ ಎಲ್ಲದಕ್ಕೂ ಒಂದು ಆಬ್ಜೆಕ್ಟಿವಿಟಿ ಅಂತ ಇರ್ತದೆ. ಅಂದ್ರೆ ಹೀಗಿದ್ರೆ ಹೀಗೆ ಅಂತ ಸುಮ್ಮನೆ ಎಂತ ಹೇಳಿದ್ರೆ ಆಗುದಿಲ್ಲ. ಸೊ ಆ ಆಬ್ಜೆಕ್ಟಿವಿಟಿಗೆ ಈ ಚಾರ್ಟ್ ಬೇಕು. ಹಾಗೆ ಡಾಕ್ಟರ್, ಇನ್ನು ಈ ದುಷ್ಪರಿಣಾಮಗಳ ಬಗ್ಗೆ ಮಾತಾಡೋದಾದ್ರೆ ದುಷ್ಪರಿಣಾಮಗಳು ಏನಿರ್ತದೆ? ದುಷ್ಪರಿಣಾಮಗಳು ಬಹಳ, ಅಂದ್ರೆ ನಮಗೆ ಗೊತ್ತಾಗದೇ ಇರುವಂತಹ ದುಷ್ಪರಿಣಾಮಗಳು. ಯಾಕೆ ಹಾಗೆ ಹೇಳ್ತಿದ್ದೇನೆ ಅಂದ್ರೆ, ಈಗ ಇದೆಲ್ಲ ಈ ಬೊಜ್ಜು ಒಬೆಸಿಟಿ ಮಕ್ಕಳಲ್ಲಿ ಕಾಣಿಸ್ಕೊಂಡ್ರೆ ದೊಡ್ಡ ಸಮಸ್ಯೆ ಏನಂದ್ರೆ ಅದು ಅದರ ಇಫೆಕ್ಟ್ ಬರೀ ಮಕ್ಕಳಲ್ಲಿ ಮಾತ್ರ ಅಲ್ಲ, ಅವ ದೊಡ್ಡವನಾದ್ಮೇಲೂ ಇರ್ತದೆ, ಅವನು ಜೀವಮಾನ ಇಡೀ ಅದರ ಇಫೆಕ್ಟ್ ಕಾಣಿಸ್ಕೊಳ್ತದೆ. ಸೊ ಅದು ಮೇನ್ ಪ್ರಾಬ್ಲಮ್. ನಾವೀಗ ಯಾಕೆ ಇವತ್ತಿನ ದಿವಸದಲ್ಲಿ ಮಕ್ಕಳಲ್ಲಿ ಸ್ಥೂಲಕಾಯದ ಬಗ್ಗೆ ಮಾತಾಡ್ತೇವೆ ಅಂದರೆ ಅದು ಆ ಬರೀ ಮಗು ದೊಡ್ಡದಾಗೋಳ್ಳೋರಿಗೆ ಮಾತ್ರ ಅಲ್ಲ, ಅವನ ಜೀವಮಾನ ಇಡೀ ಅದು ಅಫೆಕ್ಟ್ ಮಾಡ್ತದೆ. ಈಗ ಮಕ್ಕಳು ಒಬೇಸ್ ಅಥವಾ ಬೊಜ್ಜಿದ್ರೆ ಅಥವಾ ಸ್ಥೂಲಕಾಯಿ ಇದ್ರೆ ದೊಡ್ಡದಾದ್ಮೇಲೆ ಆ ಬೊಜ್ಜು ಇನ್ನೂ ಜಾಸ್ತಿ ಆಗುವ ಸಾಧ್ಯತೆಗಳು ಬಹಳ ಹೆಚ್ಚು. ಅದು ಮೊದಲನೇ ಸಮಸ್ಯೆ. ಅದೇ ಅದು ಮೊದಲ ಸಮಸ್ಯೆ. ಅದು ಅಲ್ಲದೆ ಏನು ಸಮಸ್ಯೆಗಳಾಗ್ಬೋದಂದರೆ ಕಾಲಕ್ರಮೇಣ ಮಗುವಿನ ಬಿ ಪಿಯಲ್ಲಿ ವ್ಯತ್ಯಾಸ ಬರಬಹುದು. ಬೊಜ್ಜು ಜಾಸ್ತಿ ಆದ ಹಾಗೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ, ಫ್ಯಾಟ್ ಅಂತ ಏನು ಹೇಳ್ತೇವೆ, ಅದು ಜಾಸ್ತಿ ಆಗ್ತದೆ. ಹಾಗಾಗಿ ಅದು ಹೈಪರ್ ಟೆನ್ಷನ್, ಚೈಲ್ಡ್ಹುಡ್ ಹೈಪರ್ ಟೆನ್ಷನ್ ಹೇಳ್ತೇವೆ, ಅದು ಜಾಸ್ತಿ ಆಗ್ತದೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗ್ತದೆ. ಜಿಡ್ಡು ಅಂತ ಏನು ಹೇಳ್ತೇವೆ, ಕೊಲೆಸ್ಟ್ರಾಲ್, ಕೊಲೆಸ್ಟ್ರಾಲ್ ತುಂಬ ಕಾಮನ್ ವರ್ಡ್ ಅಲ್ಲ, ಗೊತ್ತಾಗ್ತದೆ ಎಲ್ಲರಿಗೂ. ಜಿಡ್ಡು ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೇವೆ ಅದು ದೇಹದಲ್ಲಿ ಜಾಸ್ತಿ ಆಗ್ತದೆ. ಅದು ಒಳ್ಳೆಯದಲ್ಲ. ಅದು ಯಾಕಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಬಿ ಪಿ ಜಾಸ್ತಿ ಆದರೆ ರಕ್ತನಾಳಗಳನ್ನೆಲ್ಲ ಬ್ಲಾಕ್ ಮಾಡ್ತದೆ. ಈಗ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಅಂತೆಲ್ಲ ಕೇಳ್ತೇವಲ್ಲ ನಾವು, ಅದಕ್ಕೆಲ್ಲ ಮೇನ್ ಕಾರಣ ಇದು. ಸೊ ಈ ಸಣ್ಣ ಪ್ರಾಯದಲ್ಲಿ ಅದೆಲ್ಲ ಬಂದರೆ ಒಂದು 60 ವರ್ಷ 70 ವರ್ಷ ಮುಂಚೆ ಎಲ್ಲ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಆಗ್ತಿದ್ದು ಈಗ 30-40-20 ವರ್ಷದ ಮಕ್ಕಳಿಗೆ ಯುವಕರಿಗೆಲ್ಲ ಆಗ್ತಾ ಇದೆ ಅಂದರೆ ಇದೆಲ್ಲ ಮೇನ್ ಕಾರಣಗಳಿವೆ. ಅದಲ್ಲದೆ ಮತ್ತೆ ನಿದ್ರೆಯಲ್ಲಿ ಸಮಸ್ಯೆ ಬರ್ತದೆ. ತೂಕ ಜಾಸ್ತಿ ಆಗ್ತಾ ಆಗ್ತಾ ರಾತ್ರಿ ನಿದ್ದೆ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಅಂಗಾಂಗಗಳೆಲ್ಲ ದಪ್ಪ ಆಗಿ ನಾಲಿಗೆ ಮತ್ತೆ ಹಿನ್ನಾಲಿಗೆ ಹತ್ರ ಇರುವ ಗ್ಲ್ಯಾಂಡ್ಸ್ ಎಲ್ಲ ದಪ್ಪ ಆಗಿ ಮತ್ತೆ ಟೋನ್ ಎಲ್ಲ ಕಡಿಮೆ ಆಗಿ ನಿದ್ರಾಹೀನತೆ, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಯುಪ್ನಿಯ ಅಂತ ಹೇಳ್ತೇವೆ. ಅಂದರೆ ರಾತ್ರಿ ಮಲ್ಕೊಳ್ಳು ಸಲೀಸಾಗಿ ನಿದ್ದೆ ಬರುವುದಿಲ್ಲ. ಹಾಗಾಗಿ ಮಗುವಿನ ಬೆಳವಣಿಗೆ ಮೇಲೆ ಅಫೆಕ್ಟ್ ಮಾಡ್ತದೆ. ಮಗು ಶಾಲೆಯಲ್ಲಿ ಓದುವುದು ಬರೆಯುವುದು ಕಾನ್ಸಂಟ್ರೇಷನ್ ಅಂತ ಏನು ಹೇಳ್ತೇವೆ ಅದ್ರ ಮೇಲೆ ಅಫೆಕ್ಟ್ ಮಾಡ್ತದೆ. ಮತ್ತು ಕಾಲಕ್ರಮೇಣ ಅದು ಲಂಗ್ಸ್ ಪ್ರಾಬ್ಲಮ್ಗೆಲ್ಲ ದಾರಿ ಮಾಡಿಕೊಡ್ತದೆ. ಹಾರ್ಟ್ ಮತ್ತು ಲಂಗ್ಸ್ ಮೇಲೆ ಅಫೆಕ್ಟ್ ಮಾಡ್ತದೆ. ಮತ್ತು ಈ ಬೊಜ್ಜಿನಿಂದ ಲಿವರ್ ಮೇಲೂ ಕೂಡ ದುಷ್ಪರಿಣಾಮಗಳಾಗಬಹುದು. ಲಿವರ್ನು ಕೂಡ ಅದು ಅಫೆಕ್ಟ್ ಮಾಡ್ತದೆ. ಮತ್ತು ಈಗ ಹುಡುಗಿರಲ್ಲಿ ಹೆಚ್ಚಾಗಿ ಈ ಮುಟ್ಟಿನ ಸಮಸ್ಯೆ, ಮೆನ್ಸ್ಟ್ರುಯೇಷನ್ ಪ್ರಾಬ್ಲಮ್ ಅಂತ ಏನು ಹೇಳ್ತೇವೆ, ಪಿ ಸಿ ಓ ಎಸ್ ಅಂತ ಕೇಳಿರ್ಬೋದು, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ, ಅದಕ್ಕೂ ಅದು ಕಾರಣ ಆಗ್ತದೆ. ಶುರುವಿಗೆ ಮುಟ್ಟಿನಲ್ಲಿ ಅಥವಾ ಮಂತ್ಲಿ ಸೈಕಲ್ಸಲ್ಲಿ ವ್ಯತ್ಯಾಸಗಳು ಬರ್ತದೆ. ಹಾಗೆ ಅದು ಮುಂದುವರಿತಾ ಇದ್ದರೆ ನೆಕ್ಸ್ಟು ಮಗುವನ್ನು ಪಡೀಲಿಕ್ಕೆ ಕಷ್ಟ ಆಗಬಹುದು, ಅಥವಾ ಆದರೂ ಅದರಲ್ಲಿ ವ್ಯತ್ಯಾಸಗಳು ಬರೋದು, ಹೀಗೆಲ್ಲ ಅದರ ಎಫೆಕ್ಟ್ ತುಂಬಾ ಲಾಂಗ್ ಲಾಸ್ಟಿಂಗ್. ಅದೊಂಥರ ಗೊತ್ತಾಗುದಿಲ್ಲ, ಕಣ್ಣಿಗೆ ಕಾಣಿಸುದಿಲ್ಲ, ಬಟ್ ಅದು ಬೇರೆ ಬೇರೆ ರೂಪದಲ್ಲಿ ದುಷ್ಪರಿಣಾಮಗಳನ್ನ ಮಾಡ್ತದೆ. ಹಾಗೆ ಡಾಕ್ಟರ್, ಇದಕ್ಕೆ ಇರುವಂತ ಚಿಕಿತ್ಸೆ ಎಲ್ಲ ಏನು? ಚಿಕಿತ್ಸೆ ಅಂದ್ರೆ ಮುಖ್ಯವಾದ ಚಿಕಿತ್ಸೆ ನಾನು ಹೇಳುದು ಲೈಫ್ ಸ್ಟೈಲ್ ಚೇಂಜಸ್. ಇದೊಂದು ಲೈಫ್ ಸ್ಟೈಲ್ ಡಿಸೀಸ್. ಈ ಬೊಜ್ಜು ಅಥವಾ ಸ್ಥೂಲಕಾಯಕ್ಕೆ
ಹಾರ್ಮೋನ್ಗಳ ಪ್ರಾಬ್ಲಮ್ಗಳಿಂದಲೂ ಬರ್ತದೆ. ಆದರೆ ಅದರ ಪ್ರಮಾಣ ಒಂದು 5-10% ಇರ್ಬೋದು. ಇನ್ನು 85-90% ಇದು ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್. ನಮ್ಮ ಜೀವನ ಶೈಲಿಯ ಬದಲಾವಣೆಯೇ ಇದಕ್ಕೆ ಮೇನ್ ಟ್ರೀಟ್ಮೆಂಟ್. ನಾವು ಆಹಾರದಲ್ಲಿ ಬದಲಾವಣೆಗಳನ್ನು ಮಾಡಬೇಕು, ಮತ್ತೆ ಎಕ್ಸಸೈಸ್ ಫಿಸಿಕಲ್ ಆಕ್ಟಿವಿಟೀಸ್ನ ಮಾಡಬೇಕು, ಹಾಗೆ ತಿನ್ನುವ ಆಹಾರದ ಪ್ರಮಾಣ ಮತ್ತು ಅದರ ಕ್ವಾಲಿಟಿ ಅಂತೇನು ಹೇಳ್ತೇವೆ ಅದ್ರ ಬಗ್ಗೆ ಗಮನ ಕೊಡಬೇಕು, ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಎಕ್ಸಸೈಸ್ಗಳನ್ನು ಮಾಡಬೇಕು. ಅದು ಎಲ್ಲವನ್ನ ಮಾಡೋದ್ರ ಜೊತೆಗೆ ಮತ್ತೆ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಈಗ ಹಾರ್ಮೋನ್ಗಳ ಕೊರತೆಯಿಂದಲೂ ಒಂದೊಂದು ಸರಿ ಬರ್ತದೆ, ಅದೇನಾರಿದ್ರೆ ಅದಕ್ಕೆ ಸ್ಪೆಷಲ್ ಹಾರ್ಮೋನ್ಗಳನ್ನು ಕೊಡಬಹುದು, ಬಿಟ್ಟರೆ ಉಳಿದ ಎಲ್ಲದಕ್ಕೂ ಇದೆ. ಮತ್ತೆ ಬೊಜ್ಜಿನ ಸರ್ಜರಿಗಳೆಲ್ಲ ಬರುತ್ತೆ, ಅದೆಲ್ಲ ತೀರಾ ಬೊಜ್ಜಿನ ಸಮಸ್ಯೆ ಇರೋರಿಗೆ ಅದನ್ನ ಮಾಡ್ತೇವೆ, ಹೊರತು ಎಲ್ಲರಿಗೂ ಬೇಕಾಗುದಿಲ್ಲ. ಸೊ ಜೀವನ ಶೈಲಿಯ ಬದಲಾವಣೆಯೇ ಇದಕ್ಕೆ ಮೂಲಮಂತ್ರ ಅಂತ ಹೇಳ್ಬೋದು. ಡಾಕ್ಟರ್, ನೀವು ಈಗ ಮಾತಾಡುವಾಗ ಹೇಳಿದ್ರೆ ಚಿಕಿತ್ಸೆ ಎಕ್ಸಸೈಸ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಎಷ್ಟು ದಿನಕ್ಕೆ ಸರ್ ಒಂದು ಎಷ್ಟು ನಿಮಿಷ ಎಕ್ಸಸೈಸ್? ಎಕ್ಸಸೈಸ್ ಅರ್ಧ ಗಂಟೆಯಿಂದ 1 ಗಂಟೆ ಅಂತ ಹೇಳ್ತಾರೆ. ಅಂದ್ರೆ ಯಾವ ತರ ಎಕ್ಸಸೈಸ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ ಅದರಿಂದ ದೇಹದ ಎಲ್ಲ ಅಂಗಾಂಗಗಳಿಗೂ ಒಂದು ಶ್ರಮ ಆಗುವ ಹಾಗಿರ್ಬೇಕು. ಈಗ ಬ್ರಿಸ್ಕ್ ವಾಕ್, ಸುಮ್ಮನೆ ಹೆಗಲ ಮೇಲೆ ಕೈ ಹಾಕೊಂಡು ನಿಧಾನಕ್ಕೆ ನಡ್ಕೊಂಡು ಮಾತಾಡ್ತಾ ಹೋಗೋದು ಎಕ್ಸಸೈಸ್ ಅಲ್ಲ. ಬ್ರಿಸ್ಕ್ ವಾಕ್, ಅದರಿಂದ ದೇಹದ ಹಾರ್ಟ್ ಬೀಟ್ ಜಾಸ್ತಿ ಆಗಬೇಕು, ಬೆವರು ಬರಬೇಕು, ಆ ಥರ ಬ್ರಿಸ್ಕ್ ವಾಕ್. ಅದು ಸಿಂಪಲ್ ಸಿಂಪ್ಲೆಸ್ಟ್ ಅಂದರೆ ಬ್ರಿಸ್ಕ್ ವಾಕ್. ಮತ್ತು ಜಾಗಿಂಗ್, ಜಾಗಿಂಗ್ ಮಾಡೋರು ಮಾಡ್ಬೋದು, ಫಾಸ್ಟ್ ವಾಕಿಂಗ್ ಮಾಡಬಹುದು, ಸ್ವಿಮ್ಮಿಂಗ್, ಸೈಕ್ಲಿಂಗ್, ಈ ಥರ ಇಡೀ ದೇಹಕ್ಕೆ ಬೇಕಾಗುವಂಥ ದೇಹಕ್ಕೆ ಶ್ರಮವನ್ನು ಕೊಡುವಂಥ ಎಕ್ಸಸೈಸನ್ನು ಮಾಡಬೇಕು. ಕನಿಷ್ಠ 1.5 ಗಂಟೆಯಿಂದ 1 ಗಂಟೆ ಕಂಪಲ್ಸರಿ, ಇದೊಂದು ಜೀವನದ ಭಾಗ ಆಗ್ಬೇಕು. ಈಗ ನಾವು ಊಟ ಮಾಡುವಾಗ ಯಾಕಪ್ಪ ಬೆಳಿಗ್ಗೆ ಊಟ ಇದು ಊಟ ಮಾಡ್ಬೇಕು, ತಿಂಡಿ ತಿನ್ಬೇಕು, ಮಧ್ಯಾಹ್ನ ಊಟ ಮಾಡ್ಬೇಕು ಅಂತ ಯೋಚನೆ ಮಾಡ್ತೇವೆ, ಇಲ್ಲ ಅದೊಂದು ರುಟೀನ್ ಆಗಿ. ಸೊ ಇದು ಸಹ ಎಕ್ಸಸೈಸ್ ಕೂಡ ರುಟೀನ್ ಆಗಬೇಕು, ರುಟೀನ್ ಡೈಲಿ ಮಾಡ್ಬೇಕು, ಡೈಲಿ ಮಾಡ್ಬೇಕು, ಡೈಲಿ ಎಲ್ಲರೂ. ಈಗ ಮಕ್ಕಳಿಗೆ ಅಂದ್ರೆ ಎಕ್ಸಸೈಸ್ ಮಾಡುವ ಅಗತ್ಯ ಇಲ್ಲ, ಮಕ್ಕಳ ಆಟವೇ ಎಕ್ಸಸೈಸ್. ಸೊ ಮಕ್ಕಳಿಗೆ ಏನ್ ಮಾಡ್ಬೇಕಂದ್ರೆ ನಾವು ಆಟಕ್ಕೆ ಕಳಿಸ್ಬೇಕು, ಅವರು ಯಥೇಚ್ಛವಾಗಿ ಆಡ್ಬೇಕು. ಅದು ಎಳೆ ಬಿಸಿಲಲ್ಲಿ ಒಳಗಾಡೋದಕ್ಕಿಂತ ಹೊರಾಂಗಣ ಕ್ರೀಡೆ, ಔಟ್ಡೋರ್ ಗೇಮ್ಸ್ ಹೇಳ್ತೇವೆ, ಅದಕ್ಕೆ ಬಿಡ್ಬೇಕು. ಮಕ್ಕಳಿಗೆ ನೀವು ಎಕ್ಸಸೈಸ್ ಮಾಡಿ ಅಂದ್ರೆ ಅವ್ರು ಮಾಡೋದಿಲ್ಲ, ಅವ್ರಿಗೆ ಆಡ್ಲಿಕ್ಕೆ ಬಿಡ್ಬೇಕು. ಅದನ್ನ ಟಿವಿ ಎಲ್ಲ ಬಂದ್ ಮಾಡ್ಬೇಕು, ಮೊಬೈಲ್ ಕೊಡಬಾರ್ದು, ಆಡ್ಲಿಕ್ಕೆ ಬಿಡ್ಬೇಕು, ಹೊರಗೆ ಹೋಗಿ ಆಟ ಆಡ್, ಆಟ ಆಡಿದ್ರಷ್ಟೇ ನಿಂಗೆ ನೆಕ್ಸ್ಟ್ ಅಂತ ಹೇಳ್ಬೇಕು. ಆತರ ಆಟ ಜಾಸ್ತಿ ಆಡಿಸ್ಬೇಕು ಮಕ್ಕಳಿಗೆ, ಅದೇ ಎಕ್ಸಸೈಸ್. ಮತ್ತೆ ದೊಡ್ಡವರು ನಾವು ಆಡ್ಲಿಕ್ಕೆ ಆಗದೆ ಇದ್ರೆ ಈ ತರದ್ದೆಲ್ಲ ಮಾಡಬಹುದು. ಮಕ್ಕಳಿಗೆ ಮುಖ್ಯವಾಗಿ ಆಟ, ಹೊರಾಂಗಣ ಕ್ರೀಡೆ, ಔಟ್ಡೋರ್ ಗೇಮ್ಸ್ ಅಂತ ಏನ್ ಹೇಳ್ತೇವೆ ಅದು. ಈ ಸ್ಥೂಲಕಾಯದ ಸಮಸ್ಯೆಯನ್ನು ನಾವು ಹೇಗೆ ತಡೆಗಟ್ಟಬಹುದು ಅಂತ ತಡೆಗಟ್ಟಬಹುದು. ಮತ್ತೆ ಟ್ರೀಟ್ಮೆಂಟ್ ಮತ್ತೆ ತಡೆಗಟ್ಟುವುದು, ಚಿಕಿತ್ಸೆ ಮತ್ತೆ ತಡೆಗಟ್ಟುವುದು ಎರಡೂ ಒಂದೇ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಹಾರದಲ್ಲಿ. ನಾನು ಮತ್ತೆ ಇನ್ನೊಂದು ಮುಖ್ಯವಾಗಿ ಮಕ್ಕಳಿಗೆ ಏನ್ ಹೇಳ್ಬೇಕಂದ್ರೆ ಎಕ್ಸಸೈಸ್ ಬಗ್ಗೆ ಹೇಳಿದ್ವಿ ಡಿಟೇಲ್ ಆಗಿ, ಇನ್ನೊಂದು ಆಹಾರ ಮತ್ತೆ ಸ್ಕ್ರೀನ್ ಟೈಮ್ ಅದ್ರ ಬಗ್ಗೆ ಹೇಳ್ಬೇಕು. ಅದು ಮುಖ್ಯವಾಗಿ ತಡೆಗಟ್ಟುವಂಥದ್ದು, ತಡೆಗಟ್ಟಲಿಕ್ಕಿರುವಂತಹ ವಿಧಾನ. ಆಹಾರ ಅಂದ್ರೆ ಈಗ ಇವತ್ತಿನ ಕಾಲ ನಿಮ್ಗೆ ನೋಡ್ತೇವೆ ನಾವು ಅಂಗಡಿಗಳಲ್ಲೆಲ್ಲ ಎಲ್ಲಿ ಹೋದ್ರು ಒಂಥರ ಅಟ್ರಾಕ್ಷನ್, ಆ ಕಲರ್ ಕಲರ್ ಪ್ಯಾಕೆಟ್ಸ್, ಪ್ಯಾಕ್ಡ್ ಫುಡ್, ಅದು ನಮ್ಮ ಮಕ್ಕಳ ಪಾಲಿನ ಶತ್ರು ಅಂತ ಹೇಳಿದ್ರು ತಪ್ಪಿಲ್ಲ. ಈ ಲೇಸು, ಚಿಪ್ಸ್, ಕುರ್ಕುರೆ, ತಿನ್ನಬಾರ್ದಂತಲ್ಲ, ಅಫ್ಕೋರ್ಸ್ ಎಲ್ಲರೂ ತಿಂತೇವೆ, ಏನು ತಿನ್ಲೇಬಾರ್ದು ಅಂತೇನಿಲ್ಲ, ಬಟ್ ಎಲ್ಲದಕ್ಕೂ ಒಂದು ಮಿತಿ ಬೇಕು. ಒಂದು ಈಗ ರೇಷನ್ ತರ ಮಕ್ಕಳಿಗೂ ಒಂದು, ಮಕ್ಕಳು ಮಾತ್ರ ಅಲ್ಲ ನಾವು ಆ ರೇಷನ್ಗೆ ಒಳಪಡ್ಬೇಕು. ಈಗ ಯಾವತ್ತೋ ಒಂದ್ ದಿವಸ ಹಬ್ಬ ಅಥವಾ ಎಲ್ಲೋ ಫಂಕ್ಷನ್ ಅಥವಾ ಏನೋ ಒಂದು ವಿಶೇಷ, ಸುಮ್ಮನೆ ಏನೋ ಬೇಜಾರಾಯ್ತು, ಆಗ ತಿನ್ಬಹುದು, ಖಂಡಿತ ತಿನ್ಬಹುದು. ಏನು ಎಲ್ಲ ತಿಂದೆ ಏನ್ ಇರ್ಲಿಕ್ಕೆ ಆಗುದಿಲ್ಲ, ಕಾಲ ಬದಲಾದಾಗೆ ನಾವು ಬದಲಾಗ್ತೇವೆ. ಆದ್ರೆ ಆ ಬದಲಾವಣೆ ಆರೋಗ್ಯಯುತವಾಗಿರ್ಬೇಕು. ಸೊ ತಿನ್ನುವುದನ್ನು ಕಡಿಮೆ ಮಾಡ್ಬೇಕು, ಎಸ್ಪೆಷಲಿ ಫ್ಯಾಟ್, ಇದು ಪ್ಯಾಕ್ಡ್ ಫುಡ್, ಬೇಕರಿ ಐಟಮ್ಸ್ ಮತ್ತೆ ಫಾಸ್ಟ್ ಫುಡ್, ಅದ್ರ ಮೇಲೆ ಸಂಪೂರ್ಣ ಚಾಕ್ಲೇಟ್, ಐಸ್ ಕ್ರೀಮ್, ಅದ್ರ ಮೇಲೆ ಸಂಪೂರ್ಣ ನಿಯಂತ್ರಣ ಇರ್ಬೇಕು. ಆವಾಗೊಮ್ಮೆ ಇವಾಗೊಮ್ಮೆ ತಿನ್ನೋದ್ರಲ್ಲಿ ಏನು ತಪ್ಪಿಲ್ಲ, ಅದನ್ನೇ ಒಂದು ಹ್ಯಾಬಿಟ್ ಮಾಡ್ಬೋದು. ಎಷ್ಟೊಂದು ಮಕ್ಕಳು ಈಗ ಊಟ ತಿಂಡಿಯೇ ಮಾಡೋದಿಲ್ಲ, ಅವ್ಕೆ ಬೆಳಿಗ್ಗೆ ಇದ್ರೆ ಬಿಸ್ಕೆಟ್ ಬೇಕು, ಇಲ್ಲ ಮಧ್ಯಾಹ್ನಕ್ಕೆ ಚಿಪ್ಸ್, ಸಾಯಂಕಾಲಕ್ಕೆ ಪ್ಯಾಕೆಟ್ ಕೊಡದೇ ಇದ್ರೆ ಮ್ಯಾಗಿ ಕೊಡದೇ ಇದ್ರೆ ಊಟವೇ ಮಾಡೋದಿಲ್ಲ. ಆ ಕ್ರಮವನ್ನ ನಿಲ್ಲಿಸ್ಬೇಕು. ಮತ್ತೆ ಇನ್ನೊಂದು ಸ್ಕ್ರೀನ್ ಟೈಮ್, ಅದು ತುಂಬಾ ಇಂಪಾರ್ಟೆಂಟ್. ಸ್ಕ್ರೀನ್ ಟೈಮ್ ಅಂದ್ರೆ ಒಂದು ಅಂದಾಜಿನ ಪ್ರಕಾರ ನಮ್ಮ ರೆಕಮೆಂಡೇಶನ್, ನಮ್ಮ ಗೈಡ್ಲೈನ್ಸ್ ಇರ್ತದಲ್ಲ, ಒಂದು ಮಗುವಿಗೆ ಒಂದು ದಿವಸಕ್ಕೆ 1.5-1 ಗಂಟೆಗಿಂತ ಜಾಸ್ತಿ ಸ್ಕ್ರೀನ್ ಟೈಮ್ ಇರಬಾರ್ದು. ಸ್ಕ್ರೀನ್ ಟೈಮ್ ಅಂದರೆ ಟಿವಿ, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ ಎಲ್ಲ ಸೇರಿ
ಅರ್ಧದಿಂದ ಒಂದು ಗಂಟೆಗಿಂತ ಜಾಸ್ತಿ ಉಪಯೋಗಿಸ್ಬಾರ್ದು ಮಕ್ಕಳು. ಈಗ ಆನ್ಲೈನ್ ಕ್ಲಾಸಸ್ ಬಿಡಿ, ಅದು ಬೇರೆ ಲೆಕ್ಕ. ಅದನ್ನ ಬಿಟ್ಟು ಗೇಮ್ಸ್ ಇರಬಹುದು, ಯೂಟ್ಯೂಬ್ ನೋಡೋದು, ಪಿಕ್ಚರ್ ನೋಡೋದು ಎಲ್ಲ ಸೇರಿ ಅರ್ಧ ಅಥವಾ ಒಂದು ಗಂಟೆಗಿಂತ ಜಾಸ್ತಿ ಯಾವ ಮಕ್ಕಳು ಅದನ್ನ ಉಪಯೋಗಿಸ್ಬಾರ್ದು. ಮತ್ತೆ ಆ ತರ ಟಿವಿ ನೋಡುವಾಗ ತಿಂಡಿ ಕೊಡಬಾರ್ದು, ಯಾಕಂದ್ರೆ ಟಿವಿ ನೋಡುವಾಗ ನಾವು ತಿಂಡಿ ತಿನ್ಲಿಕ್ಕೆ ಕೂತ್ರೆ ಎಷ್ಟು ತಿಂತೇವೆ ಅಂತಾನೆ ನಮ್ಗೆ ಅಂದಾಜಿರೋದಿಲ್ಲ. ಸೊ ಅದು ಇಂಪಾರ್ಟೆಂಟ್, ಮಕ್ಕಳಿಗೆ ಆಹಾರ ಮತ್ತೆ ಸ್ಕ್ರೀನ್ ಟೈಮ್ ಲಿಮಿಟ್ ಮಾಡೋದು, ಎಕ್ಸಸೈಸ್ ಅಥವಾ ಆಟ, ಇದು ಮೂರು ಇಂದ ನಾವು ಹೆಚ್ಚು ಬಹುಪಾಲು ಈ ಬೊಜ್ಜನ್ನ ಅಥವಾ ಒಬೆಸಿಟಿಯನ್ನ ತಡೆಗಟ್ಟಬಹುದು. ಓಕೆ ಡಾಕ್ಟರ್, ನೀವು ಇಷ್ಟೊತ್ತಂದ್ರೆ ಸ್ಥೂಲಕಾಯದ ಬಗ್ಗೆ ಒಂದು ನಮ್ಗೆ ಸಂಪೂರ್ಣವಾಗಿ ಹೇಳಿದ್ದೀರಾ. ಹಾಗೆ ನಿಮ್ಮ ಆಸ್ಪತ್ರೆಗೆ ಈಗ ಇಂಥ ಸಮಸ್ಯೆಗಳಿರುವಂತಹ ಮಕ್ಕಳು ಬಂದಾಗ ಅಂದ್ರೆ ಏನೆಲ್ಲ ಫೆಸಿಲಿಟೀಸ್ ಗಳಿರ್ತದೆ ಡಾಕ್ಟರ್? ಹಾ, ನಮ್ದು ಕಸುಬ ಆಸ್ಪತ್ರೆ ಮಣಿಪಾಲದ ಮಕ್ಕಳ ವಿಭಾಗ ಹಲವು ದಶಕಗಳಿಂದ ಈ ಭಾಗದ ಜನತೆಗೆ ಮಾತ್ರ ಅಲ್ಲ, ಹೊರ ರಾಜ್ಯ ಹೊರ ಜಿಲ್ಲೆಗಳ ಜನತೆಗೂ ವಿರತವಾಗಿ ಸೇವೆ ಮಾಡ್ಕೊಂಡು ಬಂದಿದೆ. ಸೊ ಈ ಸಮಸ್ಯೆಗೆ ಬೇಕಾದ ಎಲ್ಲ ಚಿಕಿತ್ಸೆಗಳು ಮಕ್ಕಳ ವಿಭಾಗದಲ್ಲಿ ಲಭ್ಯ ಇದೆ. ಮತ್ತು ಇತ್ತೀಚೆಗಷ್ಟೇ ಒಂದು ಹಾರ್ಮೋನ್ ಕ್ಲಿನಿಕ್, ಎಂಡೋಕ್ರೈನ್ ಕ್ಲಿನಿಕ್ ಅಂತ, ಮಕ್ಕಳ ಎಂಡೋಕ್ರೈನ್ ಕ್ಲಿನಿಕ್ ಅಂತ ಶುರುವಾಗಿದೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಬೆಳಗ್ಗೆ 9-5 ಗಂಟೆವರೆಗೆ ಇರ್ತದೆ. ನಾನು ಅದನ್ನು ನಡೆಸ್ತೇನೆ ನಮ್ಮ ವಿಭಾಗದ ಪರವಾಗಿ. ಅದರಲ್ಲಿಯೂ ಇದಕ್ಕೆ ವಿಶೇಷವಾದ ಚಿಕಿತ್ಸೆ, ಡಿಪಾರ್ಟ್ಮೆಂಟಲ್ಲೂ ಬೇರೆ ದಿವಸ ಬಂದರೂ ಇರ್ತದೆ, ಬಟ್ ವಿಶೇಷವಾಗಿ ಹಾರ್ಮೋನ್ ಪ್ರಾಬ್ಲಮ್ ಇರೋ ಮಕ್ಕಳಿಗೆ ಆ ಕ್ಲಿನಿಕಲ್ಲಿ ನಾವು ಗಮನವನ್ನು ಕೊಡ್ತೇವೆ. ಮತ್ತು ಇದಕ್ಕೆ ಬೇಕಾದ ಎಲ್ಲ ಟೆಸ್ಟ್ಗಳು, ಯಾವುದೇ ಹಾರ್ಮೋನ್ ಸಮಸ್ಯೆ, ಕುಬ್ಜತೆ, ಒಬೆಸಿಟಿ ಯಾವುದೇ ಇರಲಿ, ಅದಕ್ಕೆ ಬೇಕಾದಂಥ ಎಲ್ಲ ಟೆಸ್ಟ್ಗಳು ಮಾಡೋ ಫೆಸಿಲಿಟಿ, ಅದಕ್ಕೆ ಟ್ರೀಟ್ಮೆಂಟು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯ ಇದೆ. ಓಕೆ, ಇನ್ನು ಡಾಕ್ಟರ್ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರಿಗೆ ಮುಖ್ಯವಾಗಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ನನ್ನ ಒಂದು ವಿನಮ್ರ ವಿನಂತಿ ಅಂದರೆ ಅದೇ, ಒಂದು ನಿಮ್ಮ ಡಾಕ್ಟರ್ ಹತ್ರ ಹೋದಾಗೆಲ್ಲ ನಿಮ್ಮ ತೂಕ, ಮಗುವಿನ ಬೆಳವಣಿಗೆ ಬಗ್ಗೆ ನಿಮಗೊಂದು ತಲೆಯಲ್ಲಿ ಇರಲಿ, ಅದ್ರ ಬಗ್ಗೆ ಆಸ್ತಿ ಇರಲಿ. ಡಾಕ್ಟರ್ ನೋಡ್ತಾರೆ ಬಟ್ ನಿಮ್ಮ ತಲೆಯಲ್ಲಿ ಓದಿರಲಿ. ಇನ್ನೊಂದು, ಈ ಒಬೆಸಿಟಿ ಅಥವಾ ಬೊಜ್ಜಿನ ಸಮಸ್ಯೆಯನ್ನು ತಡೆಗಟ್ಟುವುದಕ್ಕೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಅದನ್ನು ನಾವೆಲ್ಲರೂ ಅನುಸರಿಸ್ಬೇಕು. ಬರೀ ಮಕ್ಕಳಲ್ಲ, ಮಕ್ಕಳಿಗೆ ಬೈದು ನಾವು ಬೇಕಾದ ಮಾಡಿದರೆ ನಮ್ಮ ಮಕ್ಕಳು ಕೇಳೋದಿಲ್ಲ. ಸೊ ಈ ಬದಲಾವಣೆ ಎಲ್ಲರಲ್ಲಿ ಆಗಬೇಕು, ಸಮಾಜದಲ್ಲೇ ಆಗಬೇಕು. ಒಂದು ಮಕ್ಕಳಿಗೆ ಸ್ಕ್ರೀನ್ ಟೈಮನ್ನು ಲಿಮಿಟ್ ಮಾಡಬೇಕು, ಎಸ್ಪೆಷಲಿ ಮೊಬೈಲು, ಲ್ಯಾಪ್ಟಾಪು ಮತ್ತು ಗೇಮ್ಸ್, ಅದನ್ನು ಆಡಬೇಕು ಮಕ್ಕಳು, ಆಡಬಾರ್ದಂತಲ್ಲ ಖಂಡಿತ, ಅದನ್ನು ಲಿಮಿಟ್ ಮಾಡಬೇಕು. ಮತ್ತು ಫಾಸ್ಟ್ ಫುಡ್ಸು ಅದನ್ನು ತಿನ್ನಬಾರ್ದಂತಲ್ಲ, ಬಹಳ ಹಿತಮಿತವಾಗಿ ಆಸ್ ಎ ಸಮಾಜ ಎಲ್ಲರೂ ನಾವೆಲ್ಲರೂ ಒಟ್ಟಿಗೆ ನಮ್ಮ ಜೀವನ ಕ್ರಮದ ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೆ ಸಮಸ್ಯೆಯನ್ನ ನಾವು ಖಂಡಿತ ದೂರ ಮಾಡಬಹುದು ಅಂತ ಹೇಳ್ಬೋದು. ಹಾಗಾಗಿ ಕಾರ್ಯಕ್ರಮದ ಮೂಲಕ ಒಂದು ಒಳ್ಳೆ ಉತ್ತಮ ಮಾಹಿತಿಯನ್ನ ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಮತ್ತೆ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ನನ್ನ ಪರವಾಗಿ ಮತ್ತು ನಮ್ಮ ಮಕ್ಕಳ ವಿಭಾಗದ ಪರವಾಗಿ ಆತ್ಮೀಯವಾದ ನಮನಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟೊತ್ತು ಡಾಕ್ಟರ್ ಕೌಶಿಕ್ ಉರಾಳ ಹೆಚ್ ಇವರು ಸ್ಥೂಲಕಾಯದ ಸಮಸ್ಯೆ ಹಾಗೆ ಕುಬ್ಜತೆ ಸಮಸ್ಯೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡಿದ್ದಾರೆ. ಹಾಗೆ ಅದನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದನ್ನು ಕೂಡ ನಿಮಗೆ ಹೇಳಿದ್ದಾರೆ. ಇವತ್ತಿನ ಸಂಚಿಕೆ ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತೀನಿ. ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.